ನಮಸ್ಕಾರ ಎಲ್ಲರಿಗೂ. ರನ್ನ 10ನೇ ಶತಮಾನದ ಬಹಳ ಶ್ರೇಷ್ಠವಾದ ಕವಿ. ಅವನ ಒಂದು 21 ಪದ್ಯದ ಬಗ್ಗೆ ನಾನು ಮಾತಾಡೋಣ ಅಂತ. ದುರ್ಯೋಧನ ವಿಲಾಪ ಇದೆಯಲ್ಲ ಆ ಭಾಗ. ನಿಮಗೆ ಬಹಳಷ್ಟು ಜನ ಸಾಹಿತ್ಯ ಪ್ರಿಯರಿಗೆ ರನ್ನ ಎಂತಹ ಶ್ರೇಷ್ಠವಾದ ಕವಿ ಮತ್ತು ಬಹಳ ಉತ್ಕೃಷ್ಟವಾದ ಭಾಷೆಯನ್ನು ಬಳಸ್ತಾನೆ ಅನ್ನೋದ್ರ ಬಗ್ಗೆ ಗೊತ್ತಿದೆ. ಬಹಳ ಮುಖ್ಯವಾಗಿ ರನ್ನನದು ತಂತ್ರ, ಅದನ್ನು ನಾವು ಸಿಂಹಾವಲೋಕನ ಅಂತ ಕರಿತೀವಿ, ಫ್ಲ್ಯಾಶ್ ಬ್ಯಾಕ್ ತಂತ್ರ ಅಂತ ಕರಿತೀವಿ. ಯಾಕಂದರೆ ಇವನು ಪಂಪನ ಹಾಗೇ ಚಂಪುವಿನ ಕಾವ್ಯ ಮಾರ್ಗದಲ್ಲಿಯೇ ಒಂದು ತನ್ನ ಕಾವ್ಯವನ್ನು ಕೂಡ ಬರೆದಂಥವನು. ಇವನು ಅಜಿತ ತೀರ್ಥಂಕರ ಪುರಾಣ ಅಂತ ಒಂದು ಆಗಮಿಕ ಕಾವ್ಯವನ್ನು ಕೂಡ ಬರೀತಾನೆ, ಅಜಿತ ತೀರ್ಥಂಕರ ಪುರಾಣ. ಹಾಗಾದ್ರೆ ಲೌಕಿಕ ಕಾವ್ಯ ಯಾವುದು ಅಂತಂದರೆ ಸಾಹಸ ಭೀಮ ವಿಜಯ. ಇದು ಗದಾಯುದ್ಧದ ವಸ್ತುವನ್ನು ಒಳಗೊಂಡಿದ್ದರಿಂದ ಈ ಕೃತಿಯನ್ನು ಗದಾಯುದ್ಧ ಅಂತ ಕೂಡ ಕರೀತಾರೆ. ಭಟ್ಟಿ ನಾರಾಯಣನ ವೇಣಿ ಸಂಹಾರ, ಭಾಸನ ಊರುಭಂಗ, ಈ ಎರಡೂ ಸಂಸ್ಕೃತ ನಾಟಕಗಳು ಕನ್ನಡದ ಈ ಕೃತಿಯ ಮೇಲೆ ಬಹಳಷ್ಟು ಪ್ರಭಾವ ಬೀರಿದೆ, ಪಂಪ ಮತ್ತು ರನ್ನನ ಈ ಎರಡು ಕೃತಿಗಳ ಮೇಲೆ. ಪಂಪನದು ವಿಕ್ರಮಾರ್ಜುನ ವಿಜಯ. ಅದರಲ್ಲಿ ಗೊತ್ತಿರಬೇಕು ನಾನು, ಈ ಸಾಹಸ ಭೀಮ ವಿಜಯಕ್ಕೆ 13 ಮತ್ತು 14ನೇ ಆಶ್ವಾಸ, ಪಂಪನ ಸಾಹಸ ಭೀಮ ವಿಜಯದಿಂದ ವಿಕ್ರಮಾರ್ಜುನ ವಿಜಯದಿಂದ ಒಂದು ಪ್ರಭಾವವನ್ನು ಪ್ರೇರಣೆಯನ್ನು ರನ್ನನಿಗುಂಟು ಮಾಡಿರುವಂಥದ್ದು. ಹಾಗಾಗಿ ಇವನು ಅದನ್ನು ವಿಸ್ತರಿಸ್ತಾನೆ, ಇಡೀ ಒಂದು ಮಹಾಕಾವ್ಯವಾಗಿ ವಿಸ್ತರಿಸ್ತಾನೆ. 13-14ನೇ ಆಶ್ವಾಸದಲ್ಲಿರುವಂಥದ್ದನ್ನು ಇಲ್ಲಿ ರನ್ನ ಒಂದು ಕೃತಿಯನ್ನಾಗೆ ಮಾರ್ಪಡಿಸಿರುವಂಥದ್ದು ಅವನ ಹೆಗ್ಗಳಿಕೆ. ಸೊ ಪಂಪನ ದಟ್ಟವಾದ ಹೆಗ್ಗಳಿಕೆ ಹಾಗೂ ವೇಣಿ ಸಂಹಾರ ನಾಟಕ, ಊರುಭಂಗ ನಾಟಕ ಇವೆಲ್ಲವೂ ಕೂಡ ಇಡೀ ಮಹಾಭಾರತದ ಸಮಸ್ತ ಕಥೆಯನ್ನು ಸಿಂಹಾವಲೋಕನ ಕ್ರಮದಿಂದ ಹೇಳಿದ್ದಾರೆ. ಏನು ಸಿಂಹಾವಲೋಕನ ಕ್ರಮ ಅಂತಂದರೆ, ಕಾಡಿನಲ್ಲಿ ಒಂಟಿಯಾಗಿರುವಂತಹ ಸಿಂಹ ತಾನು ಮಲಗಿದ್ದ ಜಾಗದಿಂದ ಎದ್ದು ಹೋಗುವಾಗ, ವಿಹಾರ ಹೋಗುವಾಗ ಅಥವಾ ಬೇಟೆಗೆ ಹೋಗುವಾಗ, ಸಂಚಾರ ಹೋಗುವಾಗ ಹೋಗುತ್ತೆ, ರಾಜಗಾಂಭೀರ್ಯದಿಂದ ಸಿಂಹ ಗಾಂಭೀರ್ಯದಿಂದ ಹೋಗುತ್ತೆ. ಅವಾಗವಾಗ ಸುಮ್ಮನೆ ಹಿಂದಕ್ಕೆ ತಿರುಗೋ ಆ ಕಡೆಗೋ ಈ ಕಡೆಗೋ ನೋಡುತ್ತೆ. ಅದು ಯಾಕೆ ನೋಡುತ್ತೆ ಅನ್ನೋದು ನಮಗೇನು ಗೊತ್ತಿಲ್ಲ, ಆದರೆ ಅದು ನೋಡುತ್ತೆ. ಯಾವುದಾದ್ರು ಬೇಟೆಗೆ ಪ್ರಾಣಿ ಸಿಗ್ಬೋದು ಅಂತಾನೋ, ಅಥವಾ ಯಾವುದಾದ್ರೂ ಪ್ರಾಣಿ ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕೊಂಚ ಆಗ್ತಿರ್ಬೋದು ಅಂತಾನೋ ಏನೋ, ಬಟ್ ನಾವಿಲ್ಲಿ ತಗೊಂಡ್ರದೇನು, ಸಿಂಹ ಹೇಗೆ ಆಚೀಚೆ ನೋಡುತ್ತೋ ಹಾಗೆ ರನ್ನ ತಾನು 17 ದಿನಗಳ ಯುದ್ಧದ, ಮಹಾಭಾರತದ ಯುದ್ಧ ಮುಗ್ದು ಹೋಗ್ಬಿಟ್ಟಿದೆ, ಕುರುಕ್ಷೇತ್ರದ ಯುದ್ಧ ಮುಗ್ದು ಹೋಗಿದೆ, ಒಂದು ದಿನದ ಯುದ್ಧ ಬಾಕಿ ಇದೆ. ಆ ಬಾಕಿ ಇರುವಂತಹ ಯುದ್ಧದ ಸಂದರ್ಭದಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡಿರುವಂತಹ 17ನೇ ದಿನದ ಅಂತ್ಯದಲ್ಲಿ ನಿಂತ್ಕೊಂಡಿರುವಂತಹ ದುರ್ಯೋಧನ, ಕೃಷ್ಣ, ಭೀಮ, ಪಾಂಡವರೆಲ್ಲರೂ ಕೂಡ ಅವರ ಪಾತ್ರಗಳ ಮೂಲಕವಾಗಿ ಹಿಂದಿನ ನಡೆದು ಹೋದ ಘಟನೆಯನ್ನು, ಈಗಾಗಲೇ ನಡೆದು ಹೋದ ಘಟನೆಯನ್ನು ಜ್ಞಾಪಿಸ್ಕೊಂಡು ಕಾವ್ಯದಲ್ಲಿ ಮುನ್ನೆಲೆಗೆ ತರ್ತಾನೆ. ಹಾಗಾಗಿ ಇದನ್ನು ಸಿಂಹಾವಲೋಕನ ತಂತ್ರ ಅಂತ ನಾವು ಕರಿಬೋದು. ಸೊ ಉತ್ಕಟವಾದ ಭಾವಾವೇಶದ ಪ್ರಕಟಣೆಯನ್ನು ಕೃತಿಯಲ್ಲಿ ಕಾಣ್ತೀವಿ. ನಾಟಕೀಯ ನಿರೂಪಣೆ, ಕನ್ನಡದಲ್ಲಿ ನಾಟಕಗಳೇ ಇರಲಿಲ್ಲ, ಬಹುಶಃ ಅತ್ಯುತ್ತಮವಾದ ನಾಟಕ ಕಾವ್ಯದ ಮೂಲಕ ಬಂದಿದ್ದರೆ ಅದು ರನ್ನನ ಸಾಹಸ ಭೀಮ ವಿಜಯನೇ. ಭಾಷೆಯ ಪ್ರಖರವಾದ ಬಳಕೆ ಇದು ರನ್ನನ ವಿಶಿಷ್ಟ. ಹಾಗಾಗಿಯೇ ಕುವೆಂಪು ರನ್ನನನ್ನ ಶಕ್ತಿ ಕವಿ ಅಂತ ಕರೆದು, ಭಾಷಾ ಶಕ್ತಿ ಇದೆಯಲ್ಲ ಅದು. ತೀನಂ ಶ್ರೀಕಂಠಯ್ಯವರು ಸಂಪಾದನೆ ಮಾಡಿರುವಂಥ ಕೃತಿ ದುರ್ಯೋಧನ ವಿಲಾಪದ ಒಂದು 21 ಪದ್ಯಗಳ ಬಗ್ಗೆ ನಾನು ಮಾತಾಡ್ತೀನಿ. ಇವತ್ತು ಈಗಾಗಲೇ 18 ದಿನಗಳ ಯುದ್ಧ ಖಚಿತವಾಗಿ ಈ ಕಾವ್ಯದ ಭಾಗದ ಹೊತ್ತಿಗೆ ಬರೋತ್ತಿಗೆ ಮುಗಿದು ಹೋಗ್ಬಿಟ್ಟಿದೆ. 18 ದಿನದ ಯುದ್ಧ ಯಾಕೆ ಅಂತಂದರೆ, 18 ಅಕ್ಷೌಹಿಣಿ ಸೈನ್ಯ ಪಾಂಡವರು ಮತ್ತು ಕೌರವರ ಬಳಿ ಜಮಾವಣೆ ಆಗಿಬಿಟ್ಟಿದೆ. ಹಾಗಾಗಿ ದಿನಕ್ಕೊಂದೊಂದು ಅಕ್ಷೌಹಿಣಿ ಸೈನ್ಯ ನಾಶ ಆಗಬೇಕು ಯುದ್ಧದಲ್ಲಿ, ಇದು ಯುದ್ಧದ ಕರಾರು. ಸೊ ಹಾಗಾಗಿ 18 ಅಕ್ಷೌಹಿಣಿ ಸೈನ್ಯ ಜಮಾವಣೆಯಾದ ಮೇಲೆ 18 ದಿನಗಳ ಯುದ್ಧ ಖಚಿತವಾಗಿ ಅಥವಾ ನಿಗದಿಯಾಗುತ್ತೆ. ಹಾಗಾಗಿ ಈಗಾಗಲೇ 17 ದಿನಗಳ ಯುದ್ಧ ಮುಗಿದೋಗ್ಬಿಟ್ಟಿದೆ. ಎರಡು ಪಕ್ಷದ ಸೇನಾ ನಾಯಕರು, ರಾಜರು ಎಲ್ಲರೂ ಕೂಡ ನಿರ್ಣಯಿಸಿರುವಂಥದ್ದು. ಇಂಥ ಸಂದರ್ಭದಲ್ಲಿ ದುಶ್ಯಾಸನನ್ನು ಕಳ್ಕೊಂಡಿದ್ದಾನೆ, ಕರ್ಣನನ್ನು ಕಳ್ಕೊಂಡಿದ್ದಾನೆ, ಭೀಷ್ಮ ಶರಶಯ್ಯಲ್ಲಿದ್ದಾನೆ, ದ್ರೋಣನನ್ನು ಕಳ್ಕೊಂಡಿದ್ದಾನೆ, ತನ್ನ ಮಗ ಲಕ್ಷ್ಮಣ ಕುಮಾರನನ್ನು ಕಳ್ಕೊಂಡಿದ್ದಾನೆ. ಬಹಳಷ್ಟು ಜನ ವೀರರನ್ನು ತನ್ನ ಸೈನ್ಯದ ಅಥವಾ ತನ್ನ ಪಕ್ಷದ ಬಲದಿಂದ ಕಳ್ಕೊಂಡಿರುವಂಥ ದುರ್ಯೋಧನ ಏಕಾಕಿಯಾಗಿದ್ದಾನೆ. ಇದು ಬಹಳ ಮುಖ್ಯವಾದಂಥ ಅಂಶ, ಏಕಾಕಿ ಒಂಟಿ ಆಗ್ಬಿಟ್ಟಿದ್ದಾನೆ.
ಅವನ ಹಿಂದೆ ಮುಂದೆ ಒಂದಿ ಮಾರ್ಗದಲ್ಲಿ ಇರ್ತಾ ಇದ್ರು ಅಥವಾ ಛತ್ರಿ ಚಾಮರವನ್ನು ಹಿಡ್ಕೊಂಡು ಇರ್ತಾ ಇದ್ರು, ಈಗ ಎಲ್ಲವನ್ನು ಕಳ್ಕೊಂಡು ಒಂಟಿಯಾಗಿರುವಂತಹ ದುರ್ಯೋಧನ ಏಕಾಕಿಯಾಗಿ ಸಂಜಯನ ಜೊತೆಯಲ್ಲಿ ಭೀಷ್ಮನನ್ನ ನೋಡೋದಕ್ಕೆ ಹೋಗ್ತಾ ಇದ್ದಾನೆ. ಸೊ ಹತ್ತಿರದ ಬಂಧು ಬಾಂಧವನ್ನ ಯುದ್ಧದಲ್ಲಿ ಕಳ್ಕೊಂಡು ಒಂದು ಅಸಹಾಯಕ ಸ್ಥಿತಿಯಲ್ಲಿರುವಂತಹ ದುರ್ಯೋಧನ ತನ್ನ ತಂದೆ ಧೃತರಾಷ್ಟ್ರ ಮತ್ತು ತಾಯಿ ಗಾಂಧಾರಿ ಹೇಳಿದ ಮಾತಿನ ಮೂಲಕವಾಗಿ ಭೀಷ್ಮರನ್ನ ನೋಡಿ ಸಲಹೆ ಕೇಳೋದಕ್ಕೆ ಹೋಗ್ತಿದ್ದಾನೆ. ಇನ್ನು ಒಂದು ದಿನದ ಯುದ್ಧ ಇದೆಯಲ್ಲ, ಏನ್ ಮಾಡಬೇಕು ಅಂತ. ಸೊ ಈ ಭೀಕರವಾದ ರಣರಂಗದಲ್ಲಿ ಆತ ನಡ್ಕೊಂಡು ಬರ್ತಿರುವಾಗ ಮರಳುಗಳು ಟೀಕೆ ಮಾಡುತ್ತವೆ. ಮರಳುಗಳು ಅಂತಂದ್ರೆ ಈ ಪಿಶಾಚಿಗಳು. ಬಹುಶಃ ಮುಳಿಯ ತಿಮ್ಮಪ್ಪಯ್ಯನವರನ್ನ ನಾವು ಓದಿದ್ರೆ ಪಿಶಾಚ ಅನ್ನುವಂತಹ ಮರಳು ಅನ್ನುವಂಥ ಒಂದು ಜನಾಂಗ ಇತ್ತು ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ ಅವರು. ದೇಸಿ ಜನಾಂಗ ಇತ್ತು ಅನ್ನೋದ್ರ ಬಗ್ಗೆ ಸೂಚನೆಯನ್ನು ಕೊಡ್ತಾರೆ, ಸಂಶೋಧನೆ ಆಗ್ಬೇಕಾಗಿದೆ. ಸೊ ಆ ಟೀಕೆಗೊಳಗಾಗ್ತಾನೆ. ತೋಳ ಹಳ್ಳಕ್ಕೆ ಬಿದ್ದಾಗ ಆಳಿಗೊಂದು ಕಲ್ಲು ಅಂತ ಒಂದಾದೆ. ಹಾಗೆ ಇಂತಹ ತೋಳದಂತಹ ನಮ್ಮ ದುರ್ಯೋಧನ ಪಾಪ ಏಕಾಕಿಯಾಗಿದ್ದಾನೆ. ಈಗ ಯಾರು ಮಾತಾಡ್ತಿದ್ದಾರೆ, ಮರಳುಗಳು ಕೂಡ ಮಾತಾಡ್ತಾ ಇದ್ದಾವೆ ಅಂತ ನೊಂದುಕೊಂಡು ಪಾಪ ಶೋಕಿಸ್ಕೊಂಡು ಮುಂದೆ ಬರ್ತಿರುವಾಗ ದ್ರೋಣಾಚಾರ್ಯರ ಶವವನ್ನು ನೋಡಿ ಬಹಳಷ್ಟು ನೋಯ್ತಾನೆ. ಹಂಗೆ ಮುಂದೆ ಬಂದ್ಮೇಲೆ ಅಭಿಮನ್ಯುವನ್ನು ನೋಡ್ತಾನೆ, ತನ್ಮಗ ಲಕ್ಷ್ಮಣ ಕುಮಾರನನ್ನ ನೋಡ್ತಾನೆ, ದುಶ್ಯಾಸನ ಕರ್ಣ ಇವರೆಲ್ಲರ ಕಳೆ ಬರ ಕಂಡಾಗ ದುರ್ಯೋಧನ ಮನಸ್ಥಿತಿಯಲ್ಲಿ ಹಾದು ಹೋಗುವಂತಹ ಒಂದು ತೀವ್ರವಾದ ಭಾವನೆಗಳಿದೆಯಲ್ಲ, ಈ ಭಾವನೆಗಳನ್ನ ರನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಏನು ಅಂತ ಅದನ್ನು ನೋಡೋಣ. ಒಂದು ಒಂದು ಸಂಧಿ, ಒಂದು ಬಿಂದುವಿನಿಂದ ನಾನಿದನ್ನು ಪ್ರಾರಂಭಿಸ್ತೇನೆ. ಕುಂಭ ಸಂಭವನಂ, ಕುಂಭ ಅಂದರೆ ಮಡಿಕೆ, ಕುಂಭ ಅಂದರೆ ದ್ರೋಣ, ದ್ರೋಣ ಅಂದರೆ ದೊನ್ನೆ, ದೊನ್ನೆಯಲ್ಲಿ ಜನಿಸಿದವನು ಯಾರು, ದ್ರೋಣಾಚಾರ್ಯ. ಭರದ್ವಾಜ ಮತ್ತು ಘೃತಾಚಿ ಎಂಬ ಅಪ್ಸರೆಯ ಒಂದು ಸಂಪರ್ಕದಲ್ಲಿ ಇದ್ದಾಗ ಆ ಘೃತಾಚಿ ಅನ್ನುವಂಥ ಅಪ್ಸರೆಯನ್ನು ಕಂಡು ವೀರ್ಯಸ್ಖಲನಗೊಂಡಂತಹ ಭರದ್ವಾಜ ಆ ವೀರ್ಯವನ್ನು ಒಂದು ದೊನ್ನೆಯಲ್ಲಿಡ್ತಾನೆ. ಆ ದೊನ್ನೆಯಿಂದ ಹುಟ್ಟಿದವನೇ ದ್ರೋಣ. ಹಾಗಾಗಿ ಅವನಿಗೆ ಆ ಬಿದ್ದು ಸತ್ತೋಗಿರುವಂತ ಅವನಿಗೆ ಮೂರು ಪ್ರದಕ್ಷಿಣೆಯನ್ನು ಹಾಕಿ, ಯಾಕಂದ್ರೆ ಸತ್ತೋದಾಗ ಸಾಮಾನ್ಯವಾಗಿ ದೇವರಿಗೆ ಸಮಾನ ಶವ ಅಂತ ಕರೀತಾರೆ. ಹಾಗಾಗಿ ದೇವರಿಗೆ ಯಾವ ರೀತಿಯಾದಂಥ ಪೂಜೆ ಸಲ್ಲಿಸ್ತಾರೋ ಆ ರೀತಿ ವಿರುದ್ಧವಾದ ಪೂಜೆಯನ್ನು ನಾವು ಬಲಕ್ಕೆ ತಿರುಗಿದ್ರೆ ದೇವರಿಗೆ ಇಲ್ಲಿ ಎಡಕ್ಕೆ ತಿರುಗಬೇಕು. ಹೂವನ್ನ ಬಲಗೈಯಲ್ಲಿಡೋದ್ರ ಬದಲು ಎಡಗೈಯಲ್ಲಿಡಬೇಕು, ಎಡಗೈಲಿ ಕಾಯನ್ನ ಹೊಡಿಬೇಕು, ಎಡಗೈಲಿ ಉದ್ಬತ್ತಿ ಹಚ್ಚಬೇಕು. ಈ ಥರದೊಂದು ಭಾರತೀಯ ಸಂಸ್ಕೃತಿಯಲ್ಲಿ ಶವ ಸಂಸ್ಕಾರಕ್ಕೆ ಸಂಬಂಧಪಟ್ಟಿದ್ದಿದೆ. ಹಾಗೆ ದೇವರಿಗೆ ನಾವು ಬೆನ್ನು ತೋರಿಸಿ ಬರ್ತೀವಿ, ಬರಬಾರ್ದು, ಹಾಗೆ ನಿಧಾನಕ್ಕೆ ಹಿಂದೆ ಬಂದು ನಮಸ್ಕಾರ ಮಾಡ್ಕೊಂಡು ಬರಬೇಕು. ಆದರೆ ಶವಕ್ಕೆ ನಾವು ಹಾಗೆ ಶವವನ್ನು ಅದೇ ರೀತಿ ಬೆನ್ನು ತೋರಿಸಿ ನೋಡ್ತಾ ನೋಡ್ತಾ ಬೆನ್ನು ತೋರಿಸ್ದೇನೆ ನೋಡ್ತಾ ನೋಡ್ತಾ ಆ ಸನಿಕೆಯನ್ನು ಗುದ್ದಲಿಯನ್ನು ಬಿಸಾಕಿ ಮುರಿದು ಹಾಕಿ ಬರುವಂಥದ್ದಿದೆ. ಈ ರೀತಿಯಾದಂಥ ಕೆಲವು ಅಂಶಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಸರಿ, ಅವನಿಗೆ ನಮಸ್ಕಾರ ಮಾಡಿ ಬಂದ. ಬಂದಾಗ ಯಾರು ಕಾಣಿಸ್ತಾರೆ ಗೊತ್ತಾ, ಅಭಿಮನ್ಯುವಿನ ಶವ ಕಾಣಿಸ್ಬಿಡುತ್ತೆ. ದುರ್ಯೋಧನ ಯಾಕೆ ರನ್ನನಲ್ಲಿ ಮಹಾನುಭಾವನಾಗಿ ಕಾಣಿಸ್ಕೊಳ್ತಾನೆ ಅಂತಂದ್ರೆ, ರನ್ನನ ಮಹಾನುಭಾವತ್ವವನ್ನ ಸುಯೋಧನನ ಒಂದು ಒಳ್ಳೆಯತನವನ್ನ ಗುರುತಿಸುವಂತಹ ರನ್ನ ಇದನ್ನಲ್ಲ, ಇದು ಬಹಳ ಮುಖ್ಯ. ಬಹುಶಃ ಈ ಕಾವ್ಯಕ್ಕೆ ಪ್ರೇರಣೆ ನಾಗಚಂದ್ರನ ಪಂಪರಾಮಾಯಣಕ್ಕೂ ಕೂಡ ಅದೇ ರೀತಿಯಾದ ಪ್ರಭಾವವನ್ನು ಪ್ರೇರಣೆಯನ್ನು ಒಳಗೊಂಡಿದೆ. ಇವೆರಡೂ ಒಂದಕ್ಕೊಂದು ಪ್ರಭಾವ ಪ್ರೇರಣೆ ಹೊಂದಿದೆ ಅನ್ನೋದು ನನ್ನ ಉದ್ದೇಶ ಅಲ್ಲ. ಅಲ್ಲೂ ಕೂಡ ರಾವಣನನ್ನ ಮಹಾನುಭಾವನನ್ನಾಗಿ ನಾಗಚಂದ್ರ ಚಿತ್ರಿಸ್ತಾರೆ. ಇದು ಜೈನ ದರ್ಶನದಿಂದ ಬಂದಿರುವಂತಹ ಒಂದು ಕಾಣಿಕೆ, ಕೆಟ್ಟವರಲ್ಲಿಯೂ ಕೂಡ ಒಳ್ಳೆಯ ಗುಣವನ್ನು ಗುರುತಿಸುವಂಥದ್ದು. ಅದೇ ವೈದಿಕ ಕೃತಿಗಳಲ್ಲಿ, ಎಲ್ಲಾ ಕೃತಿಗಳಲ್ಲೆಲ್ಲ ಕೆಲವು ಕೃತಿಗಳಲ್ಲಿ ಇವನ್ ಬ್ಲಾಕ್, ಇವನ್ ವೈಟ್, ಇವನ್ ಕಪ್ಪು, ಇವನ್ ಬಿಳಿ ಅನ್ನುವಂಥ ಒಂದು ಧೋರಣೆಯನ್ನು ಕಂಡು ಬರ್ತೀವಿ. ರಾವಣ ಅಂದ್ರೆ ಕೆಟ್ಟವನು, ದುರ್ಯೋಧನ ಅಂದ್ರೆ ಕೆಟ್ಟವನು, ಕೀಚಕ ಅಂದ್ರೆ ಕೆಟ್ಟವನು, ದುಷ್ಟ ಚತುಷ್ಟಯರು ಅಂತಾನೆ ಹೇಳ್ಬಿಡ್ತಾರೆ ಕರ್ಣ, ದುಶ್ಯಾಸನ, ಶಕುನಿ ಮತ್ತು ದುರ್ಯೋಧನರನ್ನ. ಆದ್ರೆ ರನ್ನ ಆ ಮಾತನ್ನ ಬಳಸೋದಿಲ್ಲ, ಕೆಲವು ಕಡೆ ಹೇಳ್ಬೋದು ಆದ್ರೂ ಕೂಡ ಒಳ್ಳೆತನವನ್ನು ಗುರುತಿಸ್ತಾನಲ್ಲ. ನೋಡಿ, ಶತ್ರು ಅರ್ಜುನ, ಅರ್ಜುನನ ಮಗ ಸತ್ಬಿದ್ದಾನೆ, ಖುಷಿ ಪಡ್ಬೇಕು, ಖುಷಿ ಪಡಲ್ಲ. ಯಾಕಂದ್ರೆ ಅವನದೇ ವಯಸ್ಸಿನ ತನ್ನ ಮಗನನ್ನು ಕಳ್ಕೊಂಡಿದ್ದಾನೆ ಲಕ್ಷ್ಮಣ ಕುಮಾರನನ್ನ. ಹಾಗೆ ಕಳ್ಕೊಂಡಾಗ ಹೇಗೆ ಅರ್ಜುನಂಗೆ ದುಃಖ ಆಗಿದೆಯೋ ನನಗೂ ಆಗಿದೆ, ನನಗೆ ಹೆಂಗ್ ದುಃಖ ಆಗಿದೆಯೋ ಅರ್ಜುನಂಗೂ ಆಗಿದೆ. ಸಾವಿನಲ್ಲೂ ಕೂಡ ಸಂತಾಪವನ್ನ, ನೋವನ್ನ, ಶಾಂತಿಯನ್ನ ಈ ಕ್ಷಣದಲ್ಲಿ ಬಯಸ್ತಾ ಇದ್ದಾನಲ್ಲ, ಶತ್ರುತ್ವವನ್ನು ಬಿಟ್ಟಿದ್ದಾನಲ್ಲ. ಇದು ದುರ್ಯೋಧನನ ಒಳ್ಳೆತನವನ್ನ ರನ್ನ ಗುರುತಿಸುವಂತ ಕ್ರಮ. ಅವನು ಹೇಗಿದ್ದಾನು, ಅವನೊಂದು ಚರ್ಮಗೀತೆಯನ್ನ ಹೇಳ್ತಾನೆ, ಎಪಿಟಾಫ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ ಇದನ್ನ. ಯಾರೇ ಸತ್ರು ಕೂಡ ಅವ್ರಿಗೊಂದು ಚರ್ಮಗೀತೆಯನ್ನ, ಕೊನೆಯ ಗೀತೆಯನ್ನ ಬರೀತಾರೆ. ಆ ಗೀತೆ ಹೀಗಿದೆ, ಅರೆ ಮುಗಿದಿರದ ಕಣ್ಮಲರ್, ಅಂದ್ರೆ ಅರ್ಧ ಮುಚ್ಕೊಂಡಿರುವಂತ ಕಣ್ಣು, ಹೂವಿನಂತಹ ಕಣ್ಗಳು, ಅಲರ್ ಅಂದ್ರೆ ಹೂವು, ಅಲರ್ದ ಮೊಗಂ, ಕಡಿ ಹೋದ ಕೈಯುಂ,
ಅಸುರ ತರವಾಗಿ ಕರ್ಚಿದ ಅವಡುಂ ಬೆರಸು ಅನ್ಯ ಶರ ಪ್ರಹಾರ ಝರ್ಝರಿತ ಶರೀರನಾಗಿ ಲವ ನವಲೋಹಿತ ವಾಲಿಯೊಳ್ ಅಳ್ದು ಬಿಳ್ದನಂ ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ವೀರನಂ ಅಭಿಮನ್ಯು ಕುಮಾರನನ್ ಆಜಿ ವೀರನಂ. ಬಹಳ ಮುಖ್ಯವಾದ ಪದ್ಯ ಇದು. ಅರ್ಥ ಮುಚ್ಕೊಂಡ್ಬಿಟ್ಟಿದೆ. ಪ್ರಾಣ ಹೋಗ್ತಿರುವಾಗ ಆ ಪೈನ್ ನ ಫೀಲ್ ಮಾಡಿರ್ತಾನ ಅವನು, ಜೊತೆಗೆ ಕೈ ಮತ್ತೆ ಕಾಲನ್ನ ಕತ್ತರಿಸ್ಬಿಟ್ಟಿದ್ದಾರೆ, ಕೈಗಳನ್ನ ಕತ್ತರಿಸ್ಬಿಟ್ಟಿದ್ದಾರೆ ಕರ್ಣ ಕತ್ತರಿಸಿರೋದನ್ನ. ಹಾಗಾಗಿ ಆ ಮೊಂಡು ಕೈಗಳಿಂದಲೇ ಯುದ್ಧ ಮಾಡಿದನವನು. ಅಂಥ ವೀರ, 16 ವರ್ಷದ ಯುವಕ ಅವನು ಅವಾಗ. 120 ವರ್ಷ ಕೃಷ್ಣನಿಗೆ ಮತ್ತು ಭೀಷ್ಮ ಅವರುಗಳಿಗೆಲ್ಲ, ಭೀಷ್ಮನಿಗೆ 160 ವರ್ಷ. ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಒಂದು ಸುಮ್ಮನೆ ನಾನು ನಿಮಗೆ ಸಾಧ್ಯತೆಗಳನ್ನ ಹೇಳ್ತಾ ಇರೋದು. ಅಸುರತರವಾಗಿ ಕರ್ಚಿದ ಅವಡಂ, ಶತ್ರುವನ್ನ ಕೊಲ್ಲೋ ಕಾಗ್ಲಿಲ್ವಲ್ಲ ಅಂತ ಅಸುರನಾಗಿ ರಾಕ್ಷಸನಾಗಿ ದವಡೆಯನ್ನ ಕಚ್ಕೊಂಡಿರುವಂತಹ ಆ ಕೋಪ, ಹಾಗೆ ಮುಖ ಮುಖದಲ್ಲಿ ಬರುವಂತ ನಗು. ಒಂದು ವೀರಯುಗದ ಕಾಲ ಇದು, 10ನೇ ಶತಮಾನ. ಆ ವೀರಯುಗದಲ್ಲಿ ಆತ ಹೇಳುವಂತಹ ಎರಡು ಅಂಶಗಳನ್ನ ಕಾಣ್ತಾ ಹೋಗ್ತೀವಿ. ಅವನ ಸಾವಿನಲ್ಲಿ ತ್ಯಾಗ ಇದೆ, ಅವನ ಸಾವಿನಲ್ಲಿ ಪರಾಕ್ರಮ ಇದೆ, ಅಣ್ಮಿದೆ. ಅದನ್ನ ಹೇಳುವಾಗ ಕರ್ಚಿದ ಔಡು ಅಂದ್ರೆ ದವಡೆ ಬೆರಸು ಅವೆಲ್ಲವನ್ನು ಸೇರಿ ಅನ್ಯ ಶರ ಪ್ರಹಾರ, ಅನ್ಯ ಶರ ಪ್ರಹಾರ ಜರ್ಜರಿತ ಶರೀರ, ದುರ್ಯೋಧನ ಇರ್ಬೋದು, ದುಶ್ಯಾಸನ ಇರ್ಬೋದು, ಜಯದ್ರಥ ಇರ್ಬೋದು, ಅವರೆಲ್ಲರೂ ಸೇರಿ ಬಾಣವನ್ನು ಬಿಟ್ಟು ಇಡೀ ದೇಹವನ್ನು ತೂತ್ ತೂತ್ ಮಾಡಿಬಿಟ್ಟಿದಾರಲ್ಲ, ಅಲ್ಲಿಂದ ಅವನ ಹೊಸ ರಕ್ತ ನೋಡಿ, 16 ವರ್ಷದ ಯುವಕನ ರಕ್ತ, ನವ ಲೋಹಿತ ವಾರ್ದಿಯೊಳ್ ಅಳ್ದು, ಪಾಪ ರಕ್ತದ ಮಡುವಿನಲ್ಲಿ ಬಿದ್ದು ಬಿಟ್ಟಿದ್ದಾನೆ, ಮುಳುಗೋಗ್ಬಿಟ್ಟಿದ್ದಾನೆ. ಅಂಥವನನ್ನ ಕುರುಪತಿ ನೋಡಿ, ಯಾರು ದುರ್ಯೋಧನ ನೋಡಿ ನೋಡ್ತಾನೆ. ನೋಡ್ಬಿಟ್ಟು ಆ ಅಭಿಮನ್ಯು ವೀರನಿಗೆ ನಮಸ್ಕಾರ ಮಾಡ್ತಾನವನು. ಅಂತಾತನನ್ ಅಹಿಕೇತನಂ ನೋಡಿ, ಅಹಿ ಅಂದ್ರೆ ಹಾವು, ಆಯ್ತಾ, ಹಾವಿನ ಬಾವುಟವನ್ನು ಉಳ್ಳವನು. ಪನ್ನಗಕೇತನ ಸರ್ಪಕೇತನ ಯಾರು ದುರ್ಯೋಧನ. ಗುರುಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗೆ ಅರಿದು ಪುಗದಿದಂ ಪೊಕ್ಕು ರಣಾಜಿರದೊಳ್ ಅರಿ ನೃಪರ ನಿಕ್ಕಿದ ನರಸುತ ನಿನ್ನ ಒರೆಗೆ ದೊರೆಗೆ ಗಂಡರಮ್ಮೊಳರೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಗುರು ಅಂದ್ರೆ ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಸೃಷ್ಟಿಸಿದಂತಹ ಚಕ್ರವ್ಯೂಹ ಅನ್ನುವಂತ ಒಂದು ಸೈನ್ಯದ ವ್ಯೂಹವನ್ನ ಯಾರಿಗೂ ಪಾಂಡವರಲ್ಲಿ ಅದನ್ನ ಭೇದಿಸೋದಕ್ಕೆ ಬರೋದಿಲ್ಲ ಅರ್ಜುನನ್ನ ಬಿಟ್ರೆ. ಆದ್ರೆ ಅರ್ಜುನ ಸಂತಪ್ತಕರ ಜೊತೆಯಲ್ಲಿ ಯುದ್ಧ ಮಾಡೋದಕ್ಕೆ ಕುರುಕ್ಷೇತ್ರದ ಇನ್ನೊಂದು ಭಾಗದಲ್ಲಿದ್ದಾನೆ. ಈಗ ಈ ಅಭಿಮನ್ಯು ಇದನ್ನ ಹೋರಾಡಲೇಬೇಕು, ಚಕ್ರವ್ಯೂಹವನ್ನು ಗೆಲ್ಲಲೇಬೇಕು. ಹೀಗೆ ಗೆಲ್ಲಲೇ ಇರುವಂತಹ ಸಂದರ್ಭದಲ್ಲಿ ಯಾರು ಇಲ್ಲದೆ ಇರುವಾಗ ನೀನು ಒಳಗಡೆ ನುಗ್ಗದೆ ಯಾರಿಗೂ ಹೆದರ್ಕೊಳ್ಳಿಲ್ಲ. ಗುರು ಹೂಡಿದಂತಹ ಚಕ್ರವ್ಯೂಹ ರಚನೆ ಬೇರೆಯವರಿಗೆ ಗೊತ್ತಿಲ್ಲ ಪ್ರವೇಶ ಮಾಡೋದಕ್ಕೆ. ಪುಗಲ್ ಅಂದ್ರೆ ಪ್ರವೇಶ ಮಾಡೋದಕ್ಕೆ, ಆದರೂ ಹೊಕ್ಕು ರಣಾಜಿರದೊಳ್ ರಣರಂಗದಲ್ಲಿ ಅರಿ ನೃಪರನ್ ಬಹಳಷ್ಟು ಜನ ಅರಿಯನ್ನ ಶತ್ರುವನ್ನ ರಾಜರನ್ನ ನೃಪ ಅಂದ್ರೆ ರಾಜರನ್ನ ಕೊಂದು ನಿನ್ನಂತಹ ಒಬ್ಬ ವೀರ ನರಸುತ, ನರ ಅಂದ್ರೆ ಅರ್ಜುನ, ಅರ್ಜುನನ ಮಗ ನೀನು, ನಿನ್ನ ಒರೆಗೆ ನಿನಗೆ ಸಾಟಿಯಾಗಿ ದೊರೆಗೆ ನಿನಗೆ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ಯಾವ ಪರಾಕ್ರಮಿಯೂ ಇಲ್ಲ. ಗಂಡರು ಮೊಳರೆ, ಗಂಡರು ಅಂದ್ರೆ ಪರಾಕ್ರಮಿಗಳು ಯಾರು ಸಾಧ್ಯನಾ? ಅಷ್ಟೇ ಅಲ್ಲ, ಪಲರಿದ್ದು ಕಾದಿದರ್ ಮೈಗಲಿಗಳ್ ತನ್ನೊಂದೇ ಮೈಯೊಳಂ ತವೆ ಕೊಂದೈ ಪಲರಂ ನಿನ್ನಂ ಪೆತ್ತಳ್ ಮಲವೆತ್ತಳೆ ವೀರ ಜನನಿವೆಸರಂ ಪೆತ್ತಳ್. ಬಹಳ ಅದ್ಭುತವಾದಂತಹ ಒಂದು ಸಾಲು ಇದು. 10ನೇ ಶತಮಾನದ ಬಹಳ ಮುಖ್ಯವಾದ ಒಂದು ಮೌಲ್ಯವನ್ನ ಹೇಳ್ತಾ ಇದೆ. 10ನೇ ಶತಮಾನದಲ್ಲಿ ಯಾರಾದ್ರೂ ಒಂದು ಹಳ್ಳಿಗೆ ನುಗ್ಗಿ ಹೆಣ್ಣನ್ನ ಹೊತ್ಕೊಂಡು ಹೋದ್ರೆ ಪೆಣ್ ಪುಯ್ಯಲ್ ಅಂತ ಕರೀತಾರೆ ಅದನ್ನ. ಹಾಗೆ ಗೋವುಗಳನ್ನ ಎತ್ಕೊಂಡು ಹೋದ್ರೆ ಗೋಪುಯ್ಯಲ್ ಅಂತ ಕರೀತಾರೆ ಅದನ್ನ, ತುರುಗೋಳ್ ಅಂತ ಕರೀತಾರೆ. ಅಂಥವರನ್ನ ಅಡ್ಡಗಟ್ಟಿ ಯಾರು ಹೋರಾಡ್ತಾನೋ ಅವನು ವೀರನಾಗಿದ್ದ. ಅಂಥ ವೀರನನ್ನ ಅಡ್ಡಗಟ್ಟಿ ಹೋರಾಡದೆ ಹೋದ್ರೆ ಅವನು ಹೇಡಿಯಾಗಿರ್ತಾ ಇದ್ದ. ಹಾಗಾಗಿ ತುರುಗೋಳ್ ಇರ್ಬೋದು, ಪೆಣ್ಪುಯ್ಯಲ್ ಇರ್ಬೋದು, 10ನೇ ಶತಮಾನದ ಬಹಳ ಮುಖ್ಯವಾದಂತಹ ಒಂದು ಮೌಲ್ಯಗಳು. ಆ ಮೌಲ್ಯಗಳನ್ನ ರನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ ಇವನ್ ಮೂರ್ಖವಾಗಿ. ಹೇಗೆ ಪಲರಿದ್ದು ಕಾದಿದ್ದಾರೆ, ಸುತ್ತಮುತ್ತ ಜನ ನಿಲ್ಲಿಸ್ಕೊಂಡು ಕೆಲವರು ಯುದ್ಧ ಮಾಡಿದ್ರು, ಅವರು ಪರಾಕ್ರಮಿಗಳೇ. ಮೈಗಲಿಗಳು ಹೋರಾಟ ಮಾಡಿದ್ರು, ತನ್ನೊಂದೇ ಮೈಯಿಡಂ ಸುತ್ತಮುತ್ತ ಯಾರು ಇಲ್ಲದೆ ಏಕಾಂಗಿಯಾಗಿ ಅಭಿಮನ್ಯು ಬಂದು ಯುದ್ಧ ಮಾಡ್ತಾನಲ್ಲ ಈ ಮೈಗಲಿ ಇದನ್ನಲ್ಲ, ಒಂದೇ ಮೈಯಿಡಂ ತವೆ ಕೊಂದೈ ಪಲರಂ, ಹಲವರನ್ನ ಇಟ್ಕೊಂಡು ಒಬ್ಬನ್ ಕೊಲ್ಲೋದ್ ಬೇರೆ, ಒಬ್ಬನೇ ಹಲವರನ್ನ ಕೊಲ್ಲೋದ್ ಬೇರೆ, ಇದು ನಿಜವಾದ ಪರಾಕ್ರಮ, ನೀನ್ ಆ ಕೆಲಸವನ್ನ ಮಾಡಿದೆ. ಹಾಗಾಗಿ ನಿನ್ನಂ ಪೆತ್ತಳ್ ನಿನ್ನ ಹೆತ್ತಿದಾಳಲ್ಲ ಅಥವಾ ನೀನು ಜನಿಸಿದೆಯಲ್ಲ, ಆಕೆ ಮೊಲೆ ಹೆತ್ತವಳಲ್ಲ, ಮೊಲೆಯನ್ನು ಪಡೆದವಳಲ್ಲ,
ವೀರ ಜನ ನಿವೇಸರಂ ಪತ್ತಾಳ್. ಇದು ಬ್ಯೂಟಿಫುಲ್ ಲೈನ್. ನಿನ್ನ ಹೆತ್ತಂತಹ ತಾಯಿ ಯಾರಿದಾಳೋ ಆ ತಾಯಿ ಬಹಳ ಮುಖ್ಯವಾಗಿ ಪರಾಕ್ರಮಿಯ ಮಗನನ್ನ ಹೆತ್ತಿದಾಳೆ. ಆಕೆ ಕೂಡ ಪರಾಕ್ರಮಿ. ಆಕೆಯ ಸೌಂದರ್ಯ ಸೂಚಕವಾದ, ಮಾತೃ ಸೂಚಕವಾದ, ಮಮತಾ ಸೂಚಕವಾದ ಆ ಮೊಲೆ ಅನ್ನುವ ಅಂಗ ವೀರತ್ವಕ್ಕೆ ಇಲ್ಲಿ ಹೋಲಿಸ್ತಾ ಇದ್ದಾನೆ. ಇದು ರನ್ನನ ಒಂದು, ಅಂದ್ರೆ ಅವಳು ಒಬ್ಬ ಪರಾಕ್ರಮಿಯ ತಾಯಿ ಅನ್ನೋದನ್ನ ಹೇಳ್ತಾ ಇರುವಂತಹ ಒಂದು ರನ್ನನ ಮನಸ್ಥಿತಿ. ಅಷ್ಟೇ ಅಲ್ಲ, ಅಸಮಬಲ ಭವದ್ವಿಕ್ರಮಂ ಅಸಂಭವಂ ಪೆರರ್ಗೆ ನಿನ್ನ ಆನ್ ಇನಿತಂ ಪ್ರಾರ್ಥಿಸದೆ ಅಭಿಮನ್ಯು ನಿಜ ಸಾಹಸೈಕ ದೇಶಾನ ಮರಣ ಯಮಗೆ ಅಕ್ಕೆಗಡ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ ಅಂದ್ರೆ, ನಿನ್ಗೆ ಸರಿಸಾಟಿಯಾಗಿ ಅಸಮಬಲರು ಯಾರು ಇಲ್ಲ, ಸಮಬಲರು ಯಾರು ಇಲ್ಲ. ನಿನ್ನ ಈ ಕ್ಷಣದಲ್ಲಿ ಭವತ್ ವಿಕ್ರಮ, ಈಗ ತೋರಿಸಿರುವಂತಹ ಚಕ್ರವ್ಯೂಹವನ್ನು ಗೆದ್ದಿರುವಂತಹ ಒಂದು ವಿಕ್ರಮ ವಿಜಯ ಇದೆಯಲ್ಲ, ಅದು ಕೂಡ ಬೇರೆಯವರಿಗೆ ಅಸಂಭವ, ಪೆರರ್ಗೆ ಇನ್ನೊಬ್ಬರಿಗೆ ಅಸಂಭವ. ಹಾಗಾದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ, ನಿನ್ನನ್ನ ಚಿಕ್ಕ ಹುಡುಗ ಅವನು 16 ವರ್ಷ, ದುರ್ಯೋಧನ ಹೆಚ್ಚು ಕಡಿಮೆ 60 ವರ್ಷ, ನಿನ್ನ ಆನ್ ಇನಿತುಂ ಪ್ರಾರ್ಥಿಸುವೆನ್, ಇಷ್ಟನ್ನ ಮಾತ್ರ ಕೇಳ್ಕೊತಾ ಇದ್ದೀನಿ, ನನಗೆ ವರ ಕೊಡು ಅಂತ. ಆ ರೀತಿಯಾದಂತ ಒಂದು ಮನಸ್ಥಿತಿ ಕೊಡು ಅಭಿಮನ್ಯು. ನಿಜ ಸಾಹಸೈಕ ದೇಶಾನು ಮರಣ ಯಮಗಕ್ಕೆಗಡ, ನೀನು ಹೆಂಗೆ ಹೋರಾಡಿ ಸತ್ಯೋ ಅದೇ ರೀತಿ ಹೋರಾಡಿ ಛಲದಿಂದ ಹೋರಾಡುವಂತ ಒಂದು ವರವನ್ನ ಸಾವನ್ನ ನನಗೂ ಬರ್ಲಪ್ಪ, ನಿಂತರ ಸಾವು ನನಗೂ ಬರ್ಲಿ. ಶತ್ರುವಿನ ಮಗನ ಬಳಿ ನಿಂತ್ಕೊಂಡು ದುರ್ಯೋಧನ ಕೇಳ್ತಿದ್ದಾನೆ ಅಂದ್ರೆ, ದುರ್ಯೋಧನನ ಮನಸ್ಥಿತಿ ಎಷ್ಟು ಒಳ್ಳೇದಿತ್ತು ಅನ್ನೋದನ್ನು ಕೂಡ ರನ್ನ ಕಾಣಿಸ್ತಾ ಇದ್ದಾನೆ. ಇದು ಬಹಳ ಮುಖ್ಯವಾದಂತ ಒಂದು ಅಂಶ. ಎಂದ ಆತ್ಮಗತದೊಳೆಯ ಬಗೆದು, ಹಂಗಂತ ಏನ್ ಜ್ವರ ಹೇಳ್ತಿಲ್ಲ, ಮನಸ್ಸಿನಲ್ಲೇ ಎನ್ಕೊಂಡು ಎಲ್ಲಿ ಯುದ್ಧರಂಗದ ಮಧ್ಯದಲ್ಲಿ ಅಭಿಮನ್ಯಿಗೆ ಕೈಗಳ ಮುಗಿದು. ಶವ ಅಲ್ವಾ ಅಭಿಮನ್ಯು, ಇವಾಗ ವೀರ ಸಾವನ್ನ ಪಡೆದಿದ್ದಾನಲ್ವಾ, ಹಾಗಾಗವೇ ಕೈಗಳನ್ನು ಮುಗಿದು ಬರುತ್ತಂ. ಇದು ನೋಡಿ, ತನ್ನ ಮಗನಪ್ಪ ಲಕ್ಷ್ಮಣ ಕುಮಾರನಂ ನೆನೆದು ಮನ್ಯೋದ್ಗತ ಕಂಠನಾಗಿ. ಮನ್ಯು ಅಂದ್ರೆ ಗಂಟ್ಲು, ಕಂಠನಲ್ಲಿಂದ ಬಿಕ್ಕಳಿಸಿ ಬಿಕ್ಕಳಿಸಿ ದುಃಖ ಆಚೆಗೆ ಬರ್ತಾ ಇದೆಯಂತೆ. ಅಲ್ಲಿ ಅಭಿಮನ್ಯುವನ್ನ ನೋಡಿದಾಗಲೇ ಮಗನ್ ನೆನಪಾಗಿರುತ್ತೆ, ಇಲ್ಲಿ ಮಗನನ್ನ ನೋಡಿದ ತಕ್ಷಣ ದುಃಖ ಉಕ್ಕಿ ಬಂತು. ಅಲ್ಲಿ ಆ ತರದ ಸಾವು ಕೊಡು ಅಂದ, ಇಲ್ಲಿ ಕೇಳ್ತಾನೆ ನೋಡಿ. ಆಸನ್ನ ಪ್ರದೇಶದೊಳ್ ತನ್ನ ಕುಮಾರನಂ ಕಂಡು, ಆಸನ್ ಅಂದ್ರೆ ಅಲ್ಲಿ ಹತ್ತಿರದಲ್ಲಿದ್ದಂತಹ ಆ ಜಾಗದಲ್ಲಿ ತನ್ನ ಮಗ ಲಕ್ಷ್ಮಣ ಕುಮಾರನನ್ನ ಕಾಣ್ತಾನೆ. ಅವನು ಕೂಡ ಯುದ್ಧದಲ್ಲಿ ಹೋರಾಡಿ ಬಿದ್ದಿದ್ದಾನೆ. ಲಕ್ಷ್ಮಣ ಕುಮಾರನ ಕೊಲ್ಲದೆ ಅಭಿಮನ್ಯು ಹೇಗೆ ಆ ಗಳಿತ ಶರಮಾಯಿತು ಹಸ್ತಂ. ಬಹಳ ದೊಡ್ಡ ಸಂಕಟ ಅಂತಂದ್ರೆ, ತಂದೆ ತಾಯಿಗೆ ತಮ್ಮ ಮಕ್ಕಳು ತಮ್ಮ ಎದುರುಗಡೆ ಶವವಾಗಿ ಬಿದ್ದಿರುವಂಥದ್ದು ಅಥವಾ ಸಾಯುವಂಥದ್ದು, ಯಾವ ತಂದೆ ತಾಯಿ ಕೂಡ ಸಹಿಸೋದೇ ಇಲ್ಲ. ಇದು ಆ ನೋವನ್ನ ಇನ್ನೊಂದಕ್ಕೆ ಈಕ್ವಲ್ ಆಗಿ ಕಾಣೋದಕ್ಕೆ ಇನ್ಯಾವ ದುರಂತಗಳು ಜಗತ್ತಲ್ಲಿ ಇಲ್ಲ. ಅದನ್ನ ಹೇಳ್ತಾನೆ ನೋಡಿ, ಅವನ ನೋಡಿದ ತಕ್ಷಣ, ಮಗನನ್ನ ನೋಡಿದ ತಕ್ಷಣ ಗಳಿತ ಶರಮಾಯಿತು ಹಸ್ತಂ. ಕೈಯಲ್ಲಿ ಇಟ್ಕೊಂಡಿದ್ನಲ್ಲ ಬಿಲ್ಲು ಬಾಣ, ತಾನಾಗಿಯೇ ಕೆಳಗಡೆ ಬಿದ್ದು ಹೋಗ್ಬಿಡ್ತು. ಯಾವ ಕಾರಣದಿಂದ, ಯುದ್ಧನೇ ಬೇಡ ನನ್ಗೆ ಅನ್ನಿಸ್ಬಿಡ್ತು. ಅವನು ಯುದ್ಧಕ್ಕೆ ಹುಟ್ಟಿದವನು, ಛಲಕಿರುವೆನೆಂದೇ ಹುಟ್ಟಿರೋದು. ಛಲಕಿರುವೆನೆಂದು ಬಗೆದಿರೆ, ನೆಲಕಿರುವೆನೆಂದು ಬಗೆದಿರೆ ಛಲಕಿರುವೆ ಅಂತ ಹೇಳ್ದಂತವನು. ಅವನು, ನಾನು ರಾಜ್ಯಕ್ಕೋಸ್ಕರ ಯುದ್ಧ ಮಾಡ್ತಿಲ್ಲ, ನನ್ನ ಒಳಗಿನ ಛಲಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದೀನಿ. ಯುದ್ಧನೇ ದುರ್ಯೋಧನ, ದುರ್ಯೋಧನನೇ ಯುದ್ಧ. ದುರ್ಯೋಧನನ ಹೆಸರಿನ ಪದವೇ ಯುದ್ಧ. ದುರ್ ಯೋಧ, ದುರ್ ಅಂದ್ರೆ ಯುದ್ಧರಂಗ, ಯೋಧ ಅಂದ್ರೆ ಯುದ್ಧರಂಗದಲ್ಲಿ ಅವನನ್ನು ಸೋಲ್ಸೋಕೆ ಆಗದೆ ಇರುವಂತಹ ಒಂದು ವೀರ ಅವನು. ಸೊ ಅವನಿಗೆ ಈ ಯುದ್ಧ ಬೇಡ ಅನ್ಸ್ಬಿಟ್ಟಿದೆ. ಇನ್ನೆಂತಹ ದುರಂತ ನಡೆದಿದೆ ಕಣ್ಣೆದುರುಗಡೆ, ಯಾರು, ತನ್ನ ಮಗ ಸತ್ತೋಗಿದ್ದಾನೆ, ತನ್ನ ಮಗನ ವಯಸ್ಸಿನ ಅಭಿಮನ್ಯು ಸತ್ತೋಗಿದ್ದಾನೆ, ತನ್ನ ತಂದೆ ವಯಸ್ಸಿನ ಗುರು ಸತ್ತೋಗಿದ್ದಾನೆ, ತನ್ನ ತಾತನ ವಯಸ್ಸಿನ ಯಾರು ಭೀಷ್ಮ ಶರಶಯ್ಯಲ್ಲಿದ್ದಾನೆ, ಆತರ ಬೇಕಾದಶನ ಸತ್ತೋಗಿದ್ದಾರೆ, ಸ್ನೇಹಿತರನ್ನು ಕಳ್ಕೊಂಡಿದ್ದಾನೆ, ಕರ್ಣ ಹೋಗಿದ್ದಾನೆ, ತನ್ನ ಸ್ವಂತ ತಮ್ಮ ದುಶ್ಯಾಸನ ಸತ್ತೋಗಿದ್ದಾನೆ, ಎಲ್ಲರನ್ನೂ ಕಳ್ಕೊಂಡ್ರು ಯುದ್ಧ ಅನ್ನೋದನ್ನ ಬಿಟ್ಟಿರ್ಲಿಲ್ಲ, ಅವನ ಛಲವನ್ನ ಬಿಟ್ಟಿರ್ಲಿಲ್ಲ. ಆದ್ರೆ ತನ್ನ ಮಗನ ಶವವನ್ನು ಕಂಡಾಗ ಅವನು ಪ್ರತಿಕ್ರಿಯಿಸುವ ರೀತಿ ಇದೆಯಲ್ಲ ನೋಡಿ, ಗಳಿತ ಶರಮಾಯಿತು ಹಸ್ತಂ. ಹಿಡ್ಕೊಂಡಿದ್ದಂತಹ ಬಾಣವನ್ನ ಕೈ ಹಾಗೆ ಬಿಟ್ಬಿಡ್ತು. ಗಳಿತ ರಣೋತ್ಸಾಹಮ್ಮಾಯಿತು ಹೃದಯಂ. ಹೃದಯದಲ್ಲಿ ಯುದ್ಧನೇ ಬೇಡ ಅಂತ ನಿರ್ಧರಿಸಿ ಮನಸ್ಸಿನಿಂದ ಯುದ್ಧನೇ ಕಲ್ಪನೆಯೇ ಹೊರಟೋಯ್ತು. ನಯನಂ ಗಳಿತಾಶ್ರುವಾಯಿತು. ಕಣ್ಣಿನಿಂದ ನೀರು ಬಿಡ್ತಾ ಇದ್ದಾನೆ, ಕಣ್ಣಿಂದ ನೀರು ಬರ್ತಾ ಇದೆ, ದುಃಖದಿಂದ ಶೋಕದಿಂದ ನೀರು. ನೋಡಿ, ಬಾಣವನ್ನ ಕೈಯಿಂದ ಬಿಟ್ಟ, ಹೃದಯದಿಂದ ಯುದ್ಧದ ಉತ್ಸಾಹವನ್ನ ಬಿಟ್ಟ, ಕಣ್ಣಿನಿಂದ ನೀರನ್ನ ಸುರಿಸ್ತಾ ಬಿಟ್ಟ. ಗಳಿತಾಶ್ರುವಾಯಿತು. ಕೌರವ ಕುಲ ತಿಲಕಂಗೆ, ಇದು ವ್ಯಂಗ್ಯ. ಇದು ಕೌರವ ಕುಲದ ತಿಲಕ ಅವನು ದುರ್ಯೋಧನ, ಆ ತಿಲಕನ ಮಗ ಇವನು. ಆಯ್ತಾ, ಅಂತಹ ಕೌರವ ಕುಲ ತಿಲಕನಿಗೆ ಮಗನ ಉಳಿಸ್ಕೊಳಕ್ ಆಗ್ಲಿಲ್ಲ. ತಿಲಕಂಗೆ
ಕುಮಾರನಂ ಕಾಣಲೊಡಂ, ಬ್ಯೂಟಿಫುಲ್ ವರ್ಡ್ ಕುಮಾರ, ಇನ್ನು ಚಿಕ್ಕ ಹುಡುಗ ಇಂಥವನು ಸತ್ತೋಗಿದ್ದಾನಲ್ಲ ಎಲ್ಲವನ್ನು ಕಳ್ಕೊಂಡ. ಅಂತೂ ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರಿ ನಂದನ. ಯಾಕೆ ರನ್ನ ಶ್ರೇಷ್ಠ ಅಂತಂದ್ರೆ, ಇಷ್ಟೊಂದು ಮಗನ ಮೇಲಿನ ವಾತ್ಸಲ್ಯದಿಂದ ಮೋಹದಿಂದ ಪ್ರೀತಿ ತುಂಬಿದ ಹೃದಯವುಳ್ಳವನಾಗಿ ಗಾಂಧಾರಿ ನಂದನ. ಯಾಕಂದ್ರೆ ಇವನು ಇನ್ನೊಬ್ಬರು ಮಗ ಅಲ್ವಾ, ಇವನ್ ಮಗನ ಇವನು ಕಳ್ಕೊಂಡಿದ್ದಾನೆ, ಈಗ ಇವನ್ನೂ ಕಳ್ಕೊಳ್ಳುವಂತ ಇನ್ನೊಂದು ತಾಯಿ ಹೃದಯ ಅಲ್ಲಿದೆ, ಅದ್ಯಾರು ಗಾಂಧಾರಿ. ಆ ಗಾಂಧಾರಿ ನಂದನಂ ಅಂದ್ರೆ ಈ ದುರ್ಯೋಧನ ಭಾನುಮತಿ ನಂದನನ, ತನ್ನ ಹೆಂಡತಿಯಾದಂತ ಭಾನುಮತಿ, ಭಾನುಮತಿಯ ಮಗ ಅವನು ನಂದನನಂ. ವದನಾರವಿಂದಮಂ ನೋಡಿ, ಆ ಮಗುವಿನ ಮುಖವನ್ನ ನೋಡಿ, ಶವದ ಮುಖವನ್ನ ನೋಡಿ ಒಂದು ವರ್ಡ್ ಹೇಳ್ತಾನೆ. ನೀವು ಕನ್ನಡ ಸಾಹಿತ್ಯ ಇರ್ಬೋದು, ಯಾವುದೇ ಇಂಗ್ಲಿಷ್ ಸಾಹಿತ್ಯ ಇರ್ಬೋದು, ಯಾಕಂದ್ರೆ ಈ ಚರಮಗೀತೆಯನ್ನ ಬರೆಯೋದ್ರಲ್ಲಿ ಯುರೋಪಿನವರು ಬಹಳ ಸಿದ್ಧಹಸ್ತರು, ಬಹಳ ಅದ್ಭುತವಾಗಿ ಬರೀತಾರೆ. ಅಂಥದನ್ನೂ ಮೀರಿಸುವಂತ ಒಂದು ಚರಮಗೀತೆಯನ್ನ, ಶೋಕಗೀತೆಯನ್ನ ರನ್ನನ ಈ ಭಾಗದಲ್ಲಿ ನಾವು ಕಾಣ್ತೀವಿ. ಅದು ನೋಡಿ ಪದ್ಯ ಹೀಗಿದೆ. ಜನಕಂಗೆ ಜಲಾಂಜಲಿಯಂ ತನೂಭವಂ ಕೊಡುವುದು ಉಚಿತ. ಅದುಗೆಟ್ಟು ಈಗ ನಿನಗೆ ಆಮ್ ಕೊಡುವಂತಹದ್ದೇ ತನುಜ, ನೀ ಕ್ರಮ ವಿಪರ್ಯವೇ ಮಾಡುವುದೇ. ಹಿಂಗ್ ಚೆನ್ನಾಗಿ ಹೇಳ್ತಿದ್ದಾನೆ ಅಂದ್ರೆ, ಅಲ್ಲಪ್ಪ ಸತ್ತೋಗಿರೋ ಶವ ಜೊತೆ ಮಾತಾಡ್ತಿದ್ದಾನ ಅವನು. ಆ ಒಂದು ಸಂವಾದ ನಡೀತಾ ಇದೆ ಇಲ್ಲಿ. ಏನಂತ, ತಂದೆಗೆ ಸಾಯುವಾಗ ಅಥವಾ ಸತ್ತ ಮೇಲೆ, ತಂದೆ ಸಾಯುವಾಗ ಸತ್ತೋಗ್ತಾನೆ, ಅವನಿಗೆ ಜಲಾಂಜಲಿಯನ್ನ, ಎಳ್ಳು ನೀರನ್ನ, ತರ್ಪಣವನ್ನ, ಅರ್ಘ್ಯವನ್ನ ಬಿಡೋದು ಕ್ರಮ, ಅದು ಒಂದು ಸಂಪ್ರದಾಯ, ಅದು ಒಂದು ರೂಢಿ, ಅದು ಒಂದು ಪದ್ಧತಿ ಅದು. ಆದ್ರೆ ತನುಭವ ನನ್ನ ಮಗುವೆ, ಅದು ಬಿಟ್ಟು ಈಗ ನಿನಗೆ ಆಮ್ ಕೊಡುವಂತಹದ್ದೇ. ಈಗ ಮಗನಿಗೆ ಅಪ್ಪ ಕೊಡಬೇಕಾಗಿದೆ, ಅಪ್ಪ ಬದುಕಿದ್ದಾನೆ, ಮಗ ಸತ್ತೋಗಿದ್ದಾನೆ, ಈ ಮಗನ್ ನಾನು ಕೊಡಬೇಕಾಗಿದೆಯಾ ತನುಜ? ಅಯ್ಯೋ ಮಗುವೆ, ನೀ ಕ್ರಮ ವಿಪರ್ಯಯ ಮಾಡುವುದೇ, ಈ ಕ್ರಮವನ್ನು ಯಾಕೆ ವ್ಯತ್ಯಾಸ ಮಾಡಿಬಿಟ್ಟೆ ನೀನು? ನೋಡಿ, ಜಗತ್ನಲ್ಲಿ ಸಹಜವಾಗಿ ಬದುಕಿದ್ರೆ ಇವೆಲ್ಲವೂ ಸಹಜವಾಗಿರುತ್ತೆ. ಯಾವಾಗ ಮನುಷ್ಯ ಸಹಜತೆಯನ್ನು ಬಿಟ್ಟು ಯುದ್ಧದಂತಹ ಒಂದು ಅನಿಷ್ಟ, ಯುದ್ಧ ಅನ್ನುವುದು ಮಾನವ ಲೋಕದ ಮಾಯದ ಗಾಯ ಅಂತ ಕಿರಣ್ ನಾಗರಾಜ್ ಹೇಳ್ತಾರಲ್ಲ, ಅಂಥ ಒಂದು ವ್ಯವಸ್ಥೆಯನ್ನ ನಾವು ಅಳವಡಿಸ್ಕೊಂಡ್ರೆ ಇದೇ ರೀತಿಯಾದಂಥ ಪರಿಣಾಮವನ್ನು ಕಾಣಬೇಕಾಗುತ್ತೆ ಅಂತ ರನ್ನ ಜೈನ ಧರ್ಮದ ಯುದ್ಧವನ್ನು ವಿರೋಧಿಸುವ, ಅಹಿಂಸೆಯನ್ನು ಪ್ರತಿಪಾದಿಸುವಂತಹ ರನ್ನ ಈ ಮಾತನ್ನ ಹೇಳ್ತಾ ಇದ್ದಾನೆ. ಒಬ್ಬ ಯೋಧನ ಕಬಾಯಲ್ಲಿ ಎಂದಲ್ಲಿ ನಿಲ್ಲಲಾರದೆ, ನಿಲ್ಲಕ್ಕಾಗತ್ತ ಮಗನ ಶವನ ನೋಡಿ, ಆ ಪ್ರದೇಶದ ತಳರ್ದು ಅಲ್ಲಿಂದ ಬಂದು ಒಂದಷ್ಟು ದೂರ ಆದ್ಮೇಲೆ ಶಲ್ಯ ಸತ್ತೋಗಿರೋದು ಕಾಣಿಸ್ತಾನೆ, ಸಿಂಧು ರಾಜ ಜಯದ್ರಥ ಅವನು ಸತ್ತೋಗಿರೋದು ಕಾಣಿಸ್ತಾನೆ, ಶಕುನಿ ಸತ್ತೋಗಿದ್ದಾನೆ, ಇನ್ನೂ ನೂರಾರು ಜನ ನೃಪತಿಗಳು ಕೂಡ ಸತ್ತೋಗಿದ್ದಾರೆ. ಅವರನ್ನ ಕಂಡು ಅವರ ಪತ್ನಿಯರು ಅಳ್ತಾ ಇದ್ದಾರೆ. ಅದನ್ನ ನೋಡಿ ಇನ್ನಷ್ಟು ದುಃಖಿತನಾಗಿ ಪಶ್ಚಾತ್ತಾಪವನ್ನ ಪಟ್ಟು ಮುಂದೆ ಬರ್ತಾನೆ. ಮುಂದೆ ಬಂದಾಗ ನೋಡಿ ತಮ್ಮ ಸತ್ತಿದ್ದಾನೆ. ಹೆಂಗೆ? ಭೀಮಸೇನನ ಗದಾ ಪರಿಗ ಪ್ರಹರಣದಿಂ ರುದಿರ ಪ್ರವಾಹ ವಶಗತನಾಗಿರದ ಯುವರಾಜ ನಿರ್ದಯಂ ಕುರುರಾಜನೈದೆ ಬಂದಾಗ, ಭೀಮಸೇನನ ಗದೆಯಿಂದ ಹೊಡೆತ ತಿಂದು ಮೈಯೆಲ್ಲ ನಜ್ಜುಗುಜ್ಜಾಗಿ ದೇಹದಲ್ಲಿ ಒಂದು ಹನಿ ರಕ್ತವನ್ನು ಇಲ್ದೇನೆ ಖಾಲಿಯಾಗಿರುವ ಗೋಣಿ ಚೀಲ, ಭತ್ತವನ್ನ ತೆಗೆದು ಖಾಲಿ ಮಾಡಿರುವ ಗೋಣಿ ಚೀಲದ ಹಾಗೆ ಬಿದ್ದಿರುವಂತಹ ಯುವರಾಜ ಕುರುರಾಜನ ಕುರುರಾಜ ಅಲ್ಲಿಗೆ ಬರ್ತಾನೆ, ದುಶ್ಯಾಸನನ ಬಳಿಗೆ ಬರ್ತಾನೆ. ಹೆಂಗಿದೆ ನೋಡಿ ಭೀಮನ್ ಪರಾಕ್ರಮ ಇಲ್ಲಿ ನೋಡ್ಬೇಕು. ಪುಡಿಯೊಳ್ ಪರಳ್ಚಿಯಂ, ಆ ದುಶ್ಯಾಸನನ ಕೈ ಸಿಕ್ಕ ತಕ್ಷಣ ಅವನ ತಗೊಂಡ ಧೂಳಲ್ಲಿ ಅವನ ಎಳದಾಡ್ಬಿಟ್ಟಿದ್ದಾನೆ. ಪುಡಿ ಅಂದ್ರೆ ಧೂಳು, ಧೂಳಲ್ಲಿ ಹೊರಳಾಡ್ಸಿದ್ದಾನೆ. ಮೇಯ ಅಡುಗಂ ಕಿರಿಕಿರಿದು ಕೊರೆದು ತಿಂದವು, ಅವನ ದುಶ್ಯಾಸನನ ಪುಷ್ಟವಾದ ದೇಹವನ್ನ ಎಲ್ಲ ಮಾಂಸವನ್ನ ಕಿರಿದು ಕಿರಿದು ಕೊರೆದು ಕೊರೆದು ತಿಂದ್ಬಿಟ್ಟಿದಾನಂತೆ. ಇಲ್ಲಿ ನರಮಾಂಸ ಭಕ್ಷಣೆಯನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾನೆ ರನ್ನ. ಇದಿತ್ತೋ ಇಲ್ವೋ ಗೊತ್ತಿಲ್ಲ, ಆ ಮಟ್ಟದ ಕೋಪ ಇತ್ತು ಅಂತ. ಈಗ ಹಿರಣ್ಯಕಶಿಪುವನ್ನ ನರಸಿಂಹ ಕೊಲ್ಲುವಂಥದ್ದು ಕೂಡ ಮನುಷ್ಯ ಮಾತ್ರದವನು ನೋಡುವಂಥದ್ದಕ್ಕೆ ಆಗೋದಿಲ್ಲ, ಆದ್ರೆ ನರಸಿಂಹನಿಗೆ ಯಾವ ಮಟ್ಟದ ಕೋಪ ಇತ್ತು, ಭೀಮನಿಗೆ ಯಾವ ಮಟ್ಟದ ಕೋಪ ಇದೆ ಅನ್ನೋದನ್ನ ಈ ಕಾವ್ಯ ಸಂಭವ ಹೇಳ್ತಾ ಇದೆ. ಆದ್ರೆ ಮನುಷ್ಯನ ತಿಂದ್ರು ಅನ್ನೋ ಅರ್ಥವಲ್ಲ. ಪುಡಿಯಲ್ಲಿ ಹೊರಳಿಸಿ, ಧೂಳಿನಲ್ಲಿ ಹೊರಳಾಡಿಸಿ, ಮೈಯ ಅಡಗು ಅಂದ್ರೆ ಮಾಂಸ, ಮೈಯಲ್ಲಿದ್ದ ಅಷ್ಟು ಮಾಂಸವನ್ನ ಕಿರಿದು ಕಿರಿದು ಕೊರೆದು ಕೊರೆದು ತಿಂದು ಗೊಲ್ಲಂಗುಡಿದು ಗೊಟ್ಟ ಅಂತ ಬರುತ್ತೆ. ಈ ಮಲೆನಾಡಲ್ಲಿ ಹಸುಗೆ ಅಥವಾ ಕರುಗಳಿಗೇನಾದ್ರೂ ಹುಷಾರಿಲ್ಲದೆ ಇದ್ದಾಗ ಮೆಡಿಸನ್ ಕುಡಿಸೋದಕ್ಕೆ ಗೊಟ್ಟದಲ್ಲಿ ಕುಡಿಸ್ತಾರೆ, ಬಿದಿರಿನಿಂದ ಓಟೆಯಿಂದ ಮಾಡಿರ್ತಾರೆ. ಹಾಂಗೆ ಇವನು ಇವನ ದೇಹದಲ್ಲಿದ್ದಂತಹ ಅಷ್ಟು ರಕ್ತವನ್ನ ಪೂರ್ತಿಯಾಗಿ ಹೀರ್ಬಿಟ್ಟಿದ್ದಾನಂತೆ, ಒಂಚೂರು ಬಿಟ್ಟಿಲ್ವಂತೆ. ಗೊಲ್ಲಂಗುಡಿದು
ನೆತ್ತರನ್ ಎಂತೂ ಅಷ್ಟೂ ರಕ್ತವನ್ನು ಕುಡಿದು ಹಿಡಿಂಬ ರಿಪು ತಣಿಪುದನಿಲ್ಲ. ಇದು ಬಹಳ ಮುಖ್ಯವಾದ ಪದ. ಹಿಡಿಂಬ ಅಂದ್ರೆ ರಾಕ್ಷಸ, ಹಿಡಿಂಬೆ ಅಂದ್ರೆ ರಾಕ್ಷಸನ ತಂಗಿ, ಅವನ ತಂಗಿ ಇವಳ ಗಂಡ ಭೀಮನ ಪತ್ನಿಯವಳು ಹಿಡಿಂಬೆ. ಹಾಗಾಗಿ ತಣಿದನಿಲ್ಲ ದುಶ್ಯಾಸನ, ರಾಕ್ಷಸನ ಹಾಗೆ ವರ್ತಿಸಿ ಕೊಂದಿದ್ದಾನೆ, ರಾಕ್ಷಸನಾಗಿ ವರ್ತಿಸಿ ಮಾಂಸವನ್ನು ತಿಂದಿದ್ದಾನೆ, ಹಾಗೆ ರಾಕ್ಷಸನ ಹಾಗೆ ವರ್ತಿಸಿ ರಕ್ತವನ್ನು ಕುಡಿದಿದ್ದಾನೆ. ಹಾಗಾಗಿ ಅವನು ಹಿಡಿಂಬ ರಿಪುನೇ ಸರಿ ಅಂದ್ರೆ ರಾಕ್ಷಸನ ವಿರೋಧಿ ಇವನು ಕೂಡ ಭೀಮನು ಕೂಡ. ಆ ಕೋಪ ಎಂದು ಸಂಜಯಂ ಬೇಳೆ ಕೆಳಗಿವಿ ಕೇಳಿದು ತನ್ನ ತಮ್ಮನ ಇರದೆ ಇರೋನು ಕಂಡು ಸಹಿಸಲಾರದೆ. ತಮ್ಮನ ಸ್ಥಿತಿ ನೋಡಿ ಸಹಿಸ್ಕೊಳಕಾಗದೆ ಕೋಪ ಬರುತ್ತೆ ಅವನಿಗೆ. ಇಲ್ಲಿ ಆ ಕೋಪ ನೋಡಿ ಹೇಗಿದೆ, ನಡಿವ ಉಡಿವನ್ನ ಮೇರೆ ಬರಿಯಲ್ ಉಡಿವನ್ನಿಗ ಮೊತ್ತಿ ಮೆಟ್ಟಿ ಮೇಯು ಅಡಗು ಅಡಗಾಗೆ ಮುನ್ನ ಉರಮನ್ ಈರ್ಭಗೆಯಾಗಿರೆ ಪೋಳ್ದ ನೆತ್ತರಂ ಕುಡಿದನ ನೆತ್ತರಂ ಕುಡಿಯದೆ ಅನ್ನೆಗಂ ಎನ್ನ ಅಳಲು ಎಂತ ಪೋಕುಂ ಎಂದಡಿಗಡಿಗುಂ ಅಳ್ತು ತನ್ನ ಅಣುಗದಮ್ಮನನ್ ಈಕ್ಷಿಸಿದಂ ಸುಯೋಧನಂ. ಯಾವ ಸ್ಥಿತಿಗೆ ತಂದ್ಬಿಟ್ಟಿದ್ದಾನೆ ಅನ್ನೋದನ್ನ ಹೇಳ್ತಾನೆ. ಅವನನ್ನ ದುಶ್ಯಾಸನನ್ನ ಭೀಮ ಜೋರಾಗಿ ಅಪ್ಪಿಕೊಂಡು ಅವನ ಬೆನ್ಮೂಳೆಯನ್ನ ಸೊಂಟದ ಮೂಳೆಯನ್ನ ಮುರಿದು ಬಿಟ್ಟಿದ್ದಾನೆ. ಈ ಕಡೆ ಕಾಲನ್ನ ಈ ಕಡೆ ಕುತ್ತಿಗೆಯನ್ನ ಹಿಡಿದು ಮಂಡಿ ಮೇಲನ್ನ ಎತ್ತಿ ಹಾಕೊಂಡು ಎತ್ತಿ ಬಡಿದ್ಬಿಟ್ಟು ಸೊಂಟ ಮುರಿದಿದ್ದಾನೆ. ಮೂಳೆಗಳನ್ನೆಲ್ಲ ಒತ್ತಿ ಪುಡಿ ಪುಡಿ ಮಾಡಿದ್ದಾನೆ. ಒಳಗಡೆ ಇದ್ದಂತ ಮಾಂಸವನ್ನ ಅಷ್ಟು ಕೂಡ ಅಡಗು ಅಡುಗಾಗೆ ಅಂದ್ರೆ ಅಡುಗಿದೆಯಲ್ಲ ಮಾಂಸ, ಅದಷ್ಟು ಪೂರ್ತಿಯಾಗಿ ಎಲ್ಲ ಒಂದ್ ರೀತಿ ಸೀಳು ಸೀಳು ಹೋಗುವಾಗ ಮಾಡಿದ್ದಾನೆ. ಎದೆಯನ್ನ ಎರಡು ಹೋಳು ಮಾಡಿದಾನೆ, ಹೋಳು ಮಾಡಿ ರಕ್ತವನ್ನ ಬಗಸೆ ಬಗಸೆಯಲ್ಲಿ ಕುಡಿದಿದ್ದಾನೆ. ಇಂತಹ ರಕ್ತವನ್ನ ಕುಡಿದಂತಹ ಭೀಮಸೇನನ್ನು ಕೂಡ ಇದೇ ರೀತಿಯಾಗಿ ಮಾಡಿ ನನ್ನ ತಮ್ಮನ ರಕ್ತವನ್ನು ಆಚೆ ತೆಗೆದು ಆ ಭೀಮನ ರಕ್ತವನ್ನು ಕುಡಿದೆ ಹೋದ್ರೆ ನಾನು ದುಶ್ಯಾಸನನೇ ದುರ್ಯೋಧನನೇ ಅಲ್ಲ ಅಂತ ನನ್ನ ಅಳಲು ನನ್ನ ದುಃಖ ನನ್ನ ಒಂದು ಸೇಡು ಹೇಗೆ ತಿಳ್ಸ್ಕೊಳ್ಳೋದಿಕ್ ಸಾಧ್ಯ ಅಂತ ಅಡಿಗಡಿಗೆ ಅಳ್ತು. ನಿಮಿಷ ನಿಮಿಷಕ್ಕೂ ಜ್ಞಾಪಿಸ್ಕೋತಾನೆ ಅಳ್ತಾನೆ ತನ್ನಣುಗದಮ್ಮನ. ಅಲ್ಲಿ ಪ್ರೀತಿಯ ಮಗ, ಇಲ್ಲಿ ಪ್ರೀತಿಯ ತಮ್ಮ. ವೀಕ್ಷಿಸಿದ ಸುಯೋಧನ, ನೋಡ್ತಾನೆ ಸುಯೋಧನ. ಅಂತೂ ನಿಂತು ನೋಡಿ ಪಲಂಬು ಪಲವಾಡಿ ಆಗ ನಿಂತ್ಕೋತಾನೆ, ಇನ್ನೊಂದ್ಸಲ ಜ್ಞಾಪಕ ಮಾಡ್ಕೋತಾನೆ, ಇನ್ನೊಂದ್ಸಲ ಆಡ್ತಾನೆ, ಎಲ್ಲ ಮಾಡ್ತಾನೆ. ಬಟ್ ಒಂದು ಪದ ಹೇಳ್ತಾನೆ ನೋಡಿ, ಇದು ರನ್ನನ ಶ್ರೇಷ್ಠವಾದ ಕಾವ್ಯ ಪ್ರಜ್ಞೆಗೆ ಎಷ್ಟಿದೆ ಅಂತಂದ್ರೆ, ನಿಜ ಜೀವಂ ಪರಲೋಕದಳ್. ಯಾರ್ದು ದುಶ್ಯಾಸನನ ದೇಹದಲ್ಲಿದ್ದಂತ ಜೀವ ಈಗಿಲ್ಲ, ಹಾಗಾದಲ್ಲಿದೆ ನಮ್ಮೆಲ್ಲರ ಪ್ರಕಾರ ವೀರ ಸ್ವರ್ಗವನ್ನು ಪಡ್ಕೊಂಡಿರುತ್ತೆ ಅಂದ್ರೆ ನಿಜ ಜೀವಂ ಪರಲೋಕದಲ್ಲಿದೆ. ದುಶ್ಯಾಸನನ ಜೀವ ಪರಲೋಕದಲ್ಲಿದೆ. ನಿಜ ಮಹಾಮಾಂಸಂ ಪಿಶಾಚಾಸ್ಯದೊಳ್. ಅವನ ದೇಹದಲ್ಲಿದ್ದಂತ ಅಷ್ಟೂ ಮಾಂಸವನ್ನ ಭೀಮ ಮತ್ತೆ ಹಿಡಿಂಬೆ ತಿಂದಾದ ಮೇಲೆ ಉಳಿದಿದ್ದನ್ನ ಪಿಶಾಚಿಗಳು ತಿನ್ಕೊಂಡ್ಬಿಟ್ಟಿವೆ. ಆಸೆ ಅಂದ್ರೆ ಮುಖ, ಆ ಪಿಶಾಚಿಗಳ ದೇಹದಲ್ಲಿದೆ. ನಿಜ ರಕ್ತಂ ರಿಪು ಕುಕ್ಷಿಯೊಳ್. ಆ ದೇಹದಲ್ಲಿ ದುಶ್ಯಾಸನ ದೇಹದಲ್ಲಿದ್ದಂತ ಅಷ್ಟೂ ರಕ್ತವನ್ನ ಯಾರು ಕುಡಿದಿದ್ದಾರೆ? ರಿಪು. ರಿಪು ಅಂದ್ರೆ ಯಾರು? ಭೀಮ ಕುಡಿದು ಬಿಟ್ಟಿದ್ದಾನೆ ಮತ್ತು ಭೀಮನ ಹೆಂಡತಿ ಹಿಡಿಂಬೆ ಕುಡಿದು ಬಿಟ್ಟಿದ್ದಾಳೆ. ಕುಕ್ಷಿ ಅಂದ್ರೆ ಹೊಟ್ಟೆ, ಶತ್ರುವಿನ ಹೊಟ್ಟೆಯಲ್ಲಿದೆ. ನಿಜ ಶರಂ ನಕ್ತಂಚರಿ ಹಸ್ತದೊಳ್. ಈಗ ಪಿಶಾಚಿ ಬಂದು ಅವನ ಸೇವಿಸ್ತಾ ಇದೆ. ಹಾಗಾಗಿ ದುಶ್ಯಾಸನನ ತಲೆ ಒಂದು ನಕ್ತಂಚರಿ ಅಂತಂದ್ರೆ ಬೇತಾಳ, ಆ ಬೇತಾಳನ ಕೈಯಲ್ಲಿದೆ. ನಿಜ ಕಾಯಂ ಕುರುಭೂಮಿಯೊಳ್. ಆ ಉಳಿದ ದೇಹ ಇದೆಯಲ್ಲ ಅದು ಕುರುಭೂಮಿಯಲ್ಲಿದೆ. ನೆಲಸೆ ಗಾಂಧಾರಿಜ ಗಾಂಧಾರಿಯ ಮಗುವೆ, ದುರ್ಯೋಧನನ ಅನುಜ ನನ್ನ ತಮ್ಮನೇ, ದುಶ್ಯಾಸನನೇ ಭೀಮ ಭೀಮಗದೆಯಂ ಪಂಚತ್ವಂ ಪೊರೆದಿದೈ. ಭೀಮನ ದೊಡ್ಡ ಗದೆಯಿಂದ, ಭೀಮ ಅಂದ್ರೆ ಹೆಸರು, ಭೀಮ ಅವನ ದೊಡ್ಡ ಗದೆಯಿಂದ ಪಂಚತ್ವವನ್ನು ಹೊಂದ್ಬಿಟ್ಟೆ. ನಾವು ಪಂಚಭೂತಗಳಿಂದ ಮಾಡಲ್ಪಟ್ಟವರು, ಈ ಶರೀರ ಕೊನೆಗೂ ಪಂಚಭೂತಕ್ಕೆ ಸೇರ್ಬೇಕು. ಬಟ್ ಇಲ್ಲಿ ರನ್ನ ಹೇಳುವ ಪಂಚಭೂತಗಳು ಯಾವುದು ಅಂತಂದ್ರೆ, ನಿಜವಾಗಿಯೂ ಸಹಜವಾಗಿ ಪಂಚತ್ವವನ್ನು ಹೊಂದಬೇಕಾಗಿರೋಂಥವ್ನು ಹಂಗಾಗಿಲ್ಲ, ಬೇರೆ ಆಗ್ಬಿಟ್ಟಿದ್ದಾನೆ. ಯಾಕಂದ್ರೆ ಒಂದು ದೇಹದ ರಕ್ತ ಭೀಮನ ಹೊಟ್ಟೆಲಿದೆ, ಇವನ ಮಾಂಸ ಪಿಶಾಚಿಗಳ ಬಾಯಲ್ಲಿದೆ, ಇವನ ತಲೆ ಎಲ್ಲಿ ಗುಂಡಿಯಲ್ಲಿರ್ಬೇಕಾಗಿತ್ತು ಅಥವಾ ಅಗ್ನಿ ಹೋಗ್ಬೇಕಾಗಿತ್ತು, ಯಾವ್ದೋ ನಕ್ತಂಚರಿ ಕೈಯಲ್ಲಿದೆ ಅಲ್ವಾ. ನಿಜ ಜೀವ ಪರಲೋಕದಲ್ಲಿದೆ, ಅದೊಂದೇ ಸಹಜವಾಗಿ ಹೋಗಿರುವಂಥದ್ದು. ಹೀಗೆ ಭೀಮನಿಂದ ಪಂಚತ್ವ ಹೊಂದ್ಬಿಟ್ಟಿದೀಯ ನೀನು, ನಿಜವಾಗಿ ಪಂಚತ್ವ ಹೊಂದ್ಬೇಕಾದಂತ ಸಹಜವಾದ ಬದುಕಲ್ಲ. ಅಲ್ಲಿ ಮಗನ ಸಹಜವಾದ ಬದುಕಿರ್ಲಿಲ್ಲ, ಕ್ರಮನ ವಿಪರ್ಯಾಸ ಮಾಡ್ದ ಅವನು. ಅಪ್ಪನೇ ಮಗನ ಚಿತೆ ಕೊಳ್ಳಿ ಇಡಬೇಕಾಯ್ತು, ಆಕ್ಚುಲಿ ಮಗ ಅಪ್ಪನ ಚಿತೆ ಕೊಳ್ಳಿ ಇಡಬೇಕಾಗಿತ್ತು. ಯಾಕೆ ಕ್ರಮ ವಿಪರ್ಯಾಸ ಆಗ್ತಾ ಇದೆ? ಯಾಕಂದ್ರೆ ಯುದ್ಧದ ಪರಿಣಾಮಗಳು ಎಂದು ಪ್ರಲಾಪಿಸಿ ಪ್ರಲಾಪ ಮಾಡಿ ಅಳ್ತ ಶೋಕಯ್ಯ ಹೇಳ್ತಾ, ನಿನ್ನಂ ಕೊಂದಂ ಗಡ
ನಿನ್ನನ್ನು ಕೊಂದಿದನಲ್ಲ ಯಾರನ್ನ ದುಶ್ಯಾಸನನನ್ನ ಇನ್ನೂ ಬದುಕಿದಾನೆ ಯಾರು ಭೀಮ ನಿನ್ನೂ ಕೊಂದವ ನಿಕ್ಕಿ ಕೊಲ್ಲದೆ ಮಾಂಡ ನಿನ್ನೂ ಮೊಳೆಯಂಗಡ ನಿನ್ನೆ ಕೂಡ್ಮೆಗೆ ಅದೆನ್ನ ಸೌಧರ್ಮಿಕೆಗ ನಿನ್ನನ್ನು ಕೊಂದವ ನಾನು ವಾಪಸ್ ನಾನು ಕೊಲ್ಲದೆ ಹೋದ್ರೆ ನಾನು ನಿನ್ನ ಸಹೋದರಕ ಪ್ರೀತಿಗೆ ಏನು ಸಾಟಿ ಅಥವಾ ಆ ಥರ ಇದ್ದು ಆ ಬಾಂಧವ್ಯ ಇದ್ದೇನು ಪ್ರಯೋಜನ ಅಂತ ಹಳಹಳಿಸ್ತಾ ಇದ್ದಾನೆ ಇನ್ನೊಂದು ಪದ್ಯವನ್ನು ಹೇಳ್ತಾನೆ ನೋಡಿ ಜನನೀ ಸ್ಥನ್ಯಮನ್ ಉಂಡೆನ್ ಆ ಬಳಿಕ ನೀ ಬಹಳ ಅದ್ಭುತವಾದ ಪದ್ಯ ಅಲ್ಲೇನು ಹೇಳ್ದ ಬಹಳ ಒಂದು ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಚಿತಂ ಅದಗೆಟ್ಟು ಈಗ ನಿನಗೆ ಆಮ್ ಕೊಡುವಂತಾದದೆ ಕ್ರಮ ವಿಪರ್ಯಯ ಮಾಡುಗುಮೆ ಅಂತ ಹೇಳ್ತಾನಲ್ಲ ಕ್ರಮವನ್ನು ವ್ಯತ್ಯಾಸ ಮಾಡಿದ್ದೇನೆ ಅಂತ ಹೇಳ್ತಾನ ಹಂಗೆ ತಮ್ಮನೂ ಕೂಡ ಮಗ ಇದ್ದ ಹಾಗೆ ಆದರೆ ತಮ್ಮನೂ ಕೂಡ ಕ್ರಾಸ್ ಮಾಡಿ ಹೋಗ್ಬಿಟ್ಟಿದ್ದಾನೆ ಅಣ್ಣನನ್ನ ತಂದೆಯ ಸ್ಥಾನವನ್ನ ಕ್ರಾಸ್ ಮಾಡಿ ಹೊಟ್ಟೋಗಿದ್ದಾನೆ ಹೇಗೆ ಜನನೀ ಸನ್ಯಮನ್ ಒಂಡೆನ್ ನಾನು ಮೊದಲು ಹುಟ್ಟಿದೆ ನನ್ನ ತಾಯಿ ಎದೆಹನ್ನ ನಾನು ಮೊದಲು ಕೊಡದೆ ನೀನು ಎರಡನೇ ಹುಟ್ಟಿದೆ ನೀನು ತಾಯಿ ನಾನು ಕುಡಿದಾದ್ಮೇಲೆ ನಮ್ಮ ತಾಯಿ ಹಲ್ಲ ನೀನು ಕುಡಿದೆ ಅಂದ್ರೆ ಎಲ್ಲೂ ಕೂಡ ವಿನಯನ ನೀನು ಉಲ್ಲಂಘಿಸ್ಲಿಲ್ಲ ಕ್ರಮವನ್ನು ವಿಪರ್ಯಾಸ ಮಾಡಲಿಲ್ಲ ನೀನು ವಿಪರೀತ ಮಾಡಲಿಲ್ಲ ಉಲ್ಟಾ ಮಾಡಲಿಲ್ಲ ಸಹಜವಾಗಿ ಹೋಯ್ತು ಆದ್ರೆ ಈ ಸಾಯೋ ಸಂದರ್ಭದಲ್ಲಿ ಯಾಕೆ ನನಗಿಂತ ಮುಂಚೆ ಹೊಟ್ಬಿಟ್ಟೆ ನೀನು ತಪ್ಪಲ್ವಾ ಅಂತ ಕೇಳ್ತಿದ್ದಾನೆ ದುಃಖದಿಂದ ಜನನೀ ಸನ್ಯಮನ್ ಉಂಡೆನ್ ಆ ಬಳಿಕ ನೀ ಸೋಮಾಮೃತಮಂ ದಿವ್ಯ ಭೋಜನಂ ಎಂಬ ಇಂತು ಇವನ್ ಉಂಡೆನ್ ಆಮ್ ಬಳಿಕ ನೀಂ ಅಲ್ಲೆಲ್ಲ ರಾಜರು ಅಂತಂದ್ರೆ ಕೆಲವು ವ್ಯಸನಗಳಿರ್ತವೆ ಆ ವ್ಯಸನಗಳಲ್ಲಿ ಸಪ್ತ ವ್ಯಸನಗಳು ಅಂತ ಕರೀತಾರೆ ಅದರಲ್ಲಿ ಬೇಟೆ ಕೂಡ ಒಂದು ಅಥವಾ ತಿನ್ನುವಂಥದ್ದು ಅಮೃತ ಕುಡಿಯುವಂಥ ಅಮೃತ ಮೀನ್ಸ್ ಸೋಮರಸ ಕುಡಿಯುವಂಥದ್ದು ಕೂಡ ಒಂದು ಅಲ್ಲೇನ್ ಮಾಡ್ತಾನೆ ಸೋಮಾಮೃತವನ್ನು ನಾನು ಮೊದಲು ಕುಡಿದ್ಮೇಲೆ ಅಣ್ಣ ನೀನ್ ಕುಡಿದಿ ಅಣ್ಣ ಆಮೇಲೆ ನಾನು ಕುಡಿತೀನಿ ಅಂತ ಊಟನೂ ಅಷ್ಟೇನೆ ಅಣ್ಣ ಮೊದಲು ಊಟ ಮಾಡಬೇಕು ಆಮೇಲೆ ಮನೇಲಿ ಹಿರಿಯರು ಊಟ ಮಾಡಿದ್ಮೇಲೆ ಕಿರಿಯರು ಊಟ ಮಾಡೋದು ಆದ್ರೆ ಇವತ್ತದ್ದು ಉಂಟಾಗಿದೆ ಮೊದಲು ಚಿಕ್ಕ ಮಕ್ಕಳು ಊಟ ಮಾಡಿದ್ಮೇಲೆ 5 ವರ್ಷಕ್ಕಿಂತ ಬಿಲೋ ಮಾಡ್ತಾರೆ ಬಟ್ 5 ವರ್ಷದ ನಂತರದ ಮಕ್ಕಳು ಅಪ್ಪ ಅಮ್ಮ ಊಟ ಮಾಡಿದ್ಮೇಲೆ ಮಾಡ್ಬೇಕು ಇದು ಭಾರತೀಯರ ಊಟದ ಕ್ರಮ ಇರ್ಲಿ ಇವತ್ತು ಊಟ ಯಾರ್ಯಾರು ಎಲ್ಲೆಲ್ಲೋ ಮಾಡ್ಕೋತಾರೆ ಸೊ ಜನನೀ ಸ್ತನ್ಯಮನ್ ಉಂಡೆನ್ ಆಮ್ ಬಳಿಕ ನೀವು ಸೋಮಾಮೃತಮಂ ದಿವ್ಯ ಭೋಜನವನ್ನ ದಿನನಿತ್ಯದ ಊಟವನ್ನ ಎಂಬು ಇಂತು ಇವನ್ ಉಂಡೆನ್ ಆಮ್ ಇವಿಷ್ಟನ್ನು ನಾನು ಮೊದಲು ಊಟ ಮಾಡಿದೆ ನಂತರ ನೀನು ಬಾಲತ್ವದಿಂದ ಅಂದ್ರೆ ಚಿಕ್ಕ ಮಗುವಾಗಿದ್ದಾಗಿಂದಾಗ್ಲೂ ಕೂಡ ನೀನು ವಿನಯೋಲ್ಲಂಘನ ಮಾಡುವುದಿಲ್ಲ ಎಲ್ಲೂ ವಿನಯವನ್ನು ಉಲ್ಲಂಘನೆ ಮಾಡಿರ್ಲಿಲ್ಲ ಬಟ್ ಮರಣಕ್ಕೆ ಎನ್ನಿಂದ ನೀ ಮುಂಚಿದೈ ಸಾವು ನಾನೇ ಹಾಗೆ ಸಾಯ್ಬೇಕಿತ್ತಲ್ವಾ ಫಸ್ಟ್ ಆಮೇಲೆ ತಾನೇ ನೀನು ಬಟ್ ನನಗಿಂತ ಮುಂಚೆ ನೀನ್ ಯಾಕೆ ಸತ್ತೆ ಮೊನೆಯೊಳ್ ಸೂಳ್ ತಡಮಾಯಿತು ಈ ಒಂದಡೆಯೊಳ ಭಾವತ್ಸ ದುಶ್ಯಾಸನ ಸರದಿಯ ಪ್ರಕಾರ ಎಲ್ಲವನ್ನೂ ನೀನ್ ಮಾಡ್ಕೊಂಡು ಬಂದಿದ್ದೆ ನಾನು ಮಾಡ್ಕೊಂಡು ಬಂದಿದ್ದೆ ಆದ್ರೆ ಈ ಸಾವಿನ ಸರದಿಯಲ್ಲಿ ಮಾತ್ರ ನೀನ್ ಮುಂಚೆ ಹೊರಟೋಗ್ಬಿಟ್ಟೆ ಯಾಕ ಹಿಂಗಾಯ್ತಪ್ಪ ಯಾಕಪ್ಪ ನನಗಿಂತ ಮುಂಚೆ ಹೊರಟೋದೆ ಓ ಮಗುವೆ ದುಶ್ಯಾಸನ ಸೋದರ ಅಲ್ಲ ಮಗುವೆ ದುಶ್ಯಾಸನ ಹೇಗೆ ತನ್ನ 100 ಜನ ಮಕ್ಕಳನ್ನ ಅತ್ಯಂತ ಪ್ರೀತಿಯಿಂದ ಅಪ್ಪನ ಹಾಗೆ ಸರೋದನು ದುರ್ಯೋಧನ ಬಹಳ ಅದ್ಭುತವಾದ ಕ್ಯಾರೆಕ್ಟರ್ ದುರ್ಯೋಧನ ತನ್ನ ಆಳ್ವಿಕೆಯಲ್ಲಿ ಪ್ರಜೆಗಳನ್ನ ಹಿಂಸಿಸಿದವನೇ ಅಲ್ಲ ಅಷ್ಟೂ ಜನರು ಕೂಡ ಬಹಳ ಪ್ರೀತಿಯಿಂದ ದುರ್ಯೋಧನನ ಕಾಣ್ತಾ ಇದ್ರು ದುರ್ಯೋಧನನು ಕೂಡ ಹಾಗೆ ಕಾಣ್ತಾ ಇದ್ರು ಇದು ನಾವು ನೋಡ್ಬೇಕಾದಂತ ಒಂದು ಅಂಶ ಇರ್ಲಿ ಎಂದು ಕುರುಕುಲ ತಿಲಕ ಅತಿ ಪ್ರಲಾಪಂ ಗೈದು ತುಂಬಾ ಇಲ್ಲೂ ಒಂದು ದ್ವೇಷ ಇದು ಮಾಡ್ತಾರೆ ನೋಡಿ ಅನುಜನ ನೆತ್ತರನ್ ಏಂಟಿದನ ನೆತ್ತರಂ ನನ್ನ ತಮ್ಮ ಅನುಜ ಅಂದ್ರೆ ತಮ್ಮ ಅನುಸರಿಸಿ ಜನಿಸಿದವನು ಅನುಜ ಸಹೋದರ ತಮ್ಮನ ರಕ್ತವನ್ನು ಕುಡಿದವನ ರಕ್ತವನ್ನ ಜೀವ ಸಹಿತ ಮೀಂಟದೆ ಅವನು ಜೀವಂತವಾಗಿದ್ದಾಗ್ಲೇನೆ ಅವನ ಎದೆ ಬಗೆದು ಕುಡಿದಿದ್ದಾನಲ್ಲ ಹಂಗೆ ಭೀಮನ ಎದೆಯನ್ನು ಬಗೆದು ಜೀವಂತವಾಗಿದ್ದಾಗಲೇ ನಾನು ಕುಡಿದು ಬಿಡ್ತೀನಿ ಹೇಳಿ ತಿರುಸ್ಕೋತೀನಿ ಈಂಟದೆ ಅಂದ್ರೆ ಹೀರದೆ ದುರ್ಯೋಧನನೆಂಬ ಹೆಸರಿಗೆ ಮುಯ್ಯಾಂಪೆನೆ ನನ್ನ ಹೆಸರೇ ದುರ್ಯೋಧನ ಯುದ್ಧದಲ್ಲಿ ನಾನೇ ಶ್ರೇಷ್ಠ ಯುದ್ಧರಂಗದಲ್ಲಿ ನನ್ನನ್ನು ಎದುರಿಸೋರಿಲ್ಲ ಅದೇ ದುರ್ಯೋಧನ ಮುಯ್ಯಾಂಪೆನೆ ನನ್ನ ಹೆಸರನ್ನು ಇಟ್ಕೊಂಡ್ಬಿಡ್ತೀನಿ ನನ್ನ ದೇಹದಲ್ಲಿ ದುಶ್ಯಾಸನನ ಭನ್ನಮಂ ನೀಗುವೆನೆ ಬನ್ನ ಅಂದ್ರೆ ಅವಮಾನ ದುಶ್ಯಾಸನಗಾಗಿರುವಂತ ಒಂದು ಅವಮಾನವನ್ನ ನಾನು ಮಾಡೇ ಮಾಡ್ತೀನಿ ಅಂತ ಪಿಂಗಾಕ್ಷ ಕೆಂಪು ಕಣ್ಣುಗಳನ್ನಾದ ಹಾವು ಕೂಡ ಕೆಂಪು ಕಣ್ಣುಳ್ಳವನಾದಂತ ಪಿಂಗಾಕ್ಷ ಕೋಪಾರುಣೀಕೃತ ನೇತ್ರನಾಗಿ ಅರುಣ ಅಂದ್ರೂ ಕೂಡ ಕೆಂಪು ಬಣ್ಣ ಕೆಂಪಾದ ಕಣ್ಣುಳ್ಳವನಾಗಿ ತನ್ನ ತಮ್ಮನ ಕಡೆಬರಮಂ ನೋಡಲಾರದೆ ಅಲ್ಲಿಂದ ತಳರ್ತು ಅಲ್ಲಿಂದ ನೋಡೋಕ್ಕಾಗ್ದೇನೆ ಮುಂದಕ್ಕೆ ಹೋದ ಮುಂದಿನ ಭಾಗದಲ್ಲಿ ನಾನಿದನ್ನು ಮುಂದುವರಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರ.